ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದ್ಕೊತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುವುತ್ತಿರುವ ಆ ಪರಮೇಶ್ವರನನ್ನು ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂಥ ನನ್ನ ಮಗ ಸಂಗಮೇಶ್ವರ್ ಜಯಂತಿಗೆ ಹಾರ್ದಿಕ ಸ್ವಾಗತ, ಜೊತೆಗೆ ಧನ್ಯವಾದ ಹೇಳ್ತೀನಿ ಫಸ್ಟ್ ಟೈಮ್ ಬಂದಿದ್ದಕ್ಕಾಗಿ. ಹಾಗೆ ನಮ್ಮ ಮಲ್ಲಪ್ಪ ನಿಂಬರ್ಗಿ ಅಣ್ಣವರಿಗೆ ಶರಣು ಶರಣಾರ್ಥಿ, ಮಾನಸ ಮುದ್ದು ಅವರಿಗೂ ಶರಣು ಶರಣಾರ್ಥಿ, ಬಸವರಾಜ್ ಪಾಟೀಲ್ ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿ, ಸತೀಶ್ ಕುಶಪ್ನವರಿಗೂ ಅವರಿಗೂ ಕೂಡ ಶರಣು ಶರಣಾರ್ಥಿ, ಹಾಗೆ ಸುಮತಿ ಚಂದ್ರಶೇಖರ್ ಮೇಡಮ್ ಅವರಿಗೂ ಕೂಡ ಶರಣು ಶರಣಾರ್ಥಿ, ಸುನೀತಾ ಅಕ್ಕಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಉಮಾದೇವಿ ಬಿದ್ರಿ ಅಮ್ಮ ತಮಗೂ ಕೂಡ ಶರಣು ಶರಣಾರ್ಥಿ, ರೇಣುಕಾ ಸಂಗುಳಿಗೆ ಅವರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಶಿವ ಗುರಣ್ಣೂರ್ ಅವರಿಗೂ, ಬಸನ್ಗೌಡ ಮೇಟಿ ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿ, ಮಾಗೋಂಡೆ ಬಾಲ್ಕುಂದೆ ಅವರಿಗೂ, ರವಿಚಂದ್ರ ಭಂಡಾರಿ ಅವರಿಗೂ ಕೂಡ ಪ್ರತಿಯೊಬ್ಬರಿಗೂ, ಹಾಗೆ ಬಸವರಾಜ್ ಮಡಿವಾಳ ಅಣ್ಣನು ಬಂದರು ಅನ್ಕೊಂಡಿನಿ, ಅರುಣ್ ಬೆಲ್ಲದಂತೆ ಯಾರು ಹೊಸಬರಿದ್ದಾರೆ ಅವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೆ. ಇವತ್ತಿನ ನನ್ನ ವಿಚಾರಗಳನ್ನು ನಾನು ಮತ್ತೆ ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಕುಂತೀನಿ. ನಾನು ನಿನ್ನೆ ಪಂಚಕೋಶಗಳನ್ನು ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಈ ಶರೀರವನ್ನು ನೋಡೋದಕ್ಕೆ ಏನು ಶರೀರ ಕಾಣ್ತಾ ಇದೆ ನೋಡ್ರೆ, ಆ ಶರೀರ ಇಲ್ಲ, ಇದಕ್ಕೆ ಬಿಟ್ಟು ಸಮೇತ ವಿಭಿನ್ನ ಶರೀರಗಳು ನಮ್ಮ ಒಳಗೆ ಇವೆ. ಸೊ ಹಾಗಾಗಿ ಫಸ್ಟ್ ನಾವು ಅನ್ನಮಯ ಕೋಶವನ್ನು ಕುರಿತು ಮಾತಾಡಿದೀವಿ, ಜೊತೆಗೆ ಪ್ರಾಣಮಯ ಕೋಶನೂ ಮಾತಾಡಿವಿ, ಹಾಗೆ ಮನೋಮಯ ಕೋಶವನ್ನು. ಈ ಮನೋಮಯ ಕೋಶವನ್ನು ಕುರಿತು ಎಷ್ಟು ಅಧ್ಯಯನ ಮಾಡಿದ್ರೂ ಕೊರತೆ ಇದೆ, ಸಾಕಷ್ಟು ವಿಶಾಲವಾದ ವಿಷಯ ಇದು. ಈ ವಿಷಯವನ್ನು ಏನಾದರೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ಜಾಸ್ತಿ ಟೈಮ್ ಕೊಟ್ಟು ನೋಡಬೇಕಾಗ್ತದೆ, ಅಂದ್ರಾಗ ಮಾತ್ರ ಸಾಧ್ಯ ಆಗಿರ್ತದೆ. ಸೊ ಹಾಗಾಗಿ ಇವತ್ತು ನಾನು ಇನ್ನೂ ಒಂದು ಹೆಜ್ಜೆಯನ್ನು ಮುಂದುವರಿದು ಇನ್ನೂ ಒಂದು ಕೋಶವನ್ನು ಕುರಿತು ನಾನು ಮಾತಾಡ್ಬೇಕಂತೀನಿ. ಅದು ಯಾವುದು ಅಂದ್ರೆ ವಿಜ್ಞಾನಮಯ ಕೋಶ ಅನ್ನುವಂಥದ್ದು. ಅಂದ್ರೆ ನಮ್ಮ ಶರೀರ ಏನು ನಿರ್ಮಾಣ ಆಗಿದೆ ನೋಡ್ರಿ, ಅದು ಎಲ್ಲವೂ ತನ್ನದೇ ಆದಂತಹ ಒಂದು ಸಿದ್ಧಾಂತದ ಮೇಲೆ, ಒಂದು ತತ್ವದ ಮೇಲೆ, ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿಯ ಮೇಲೆ ಕೆಲಸ ಮಾಡ್ತಾ ಇದೆ. ನಿಮ್ಗೆ ಹೇಳ್ದಲ್ಲ, ಅದಕ್ಕೆ ಕಣ್ಣು ಯಾವತ್ತೂ ನೋಡೋ ಕೆಲಸನೇ ಮಾಡಿರ್ತದೆ ಹೊರತಾಗಿ ಕಣ್ಣು ಕೇಳೋ ಕೆಲಸ ಮಾಡೋದಿಲ್ಲ, ಮಾಡೋದೇ ಇಲ್ಲ. ಹಾಗಾಗಿ ತನ್ನದೇ ಆದಂತಹ ಒಂದು ಕಾರ್ಯ ಇದೆ ನೋಡ್ರಿ, ಆ ಕಾರ್ಯ ನಿಜವಾಗ್ಲೂ ಆ ಪಾರ್ಟ್ ಮಾಡ್ತಾನೆ ಇರ್ತದೆ. ಅದು ಯಾವ ರೀತಿ ಅಂದ್ರೆ ವಿಜ್ಞಾನವನ್ನು ಕುರಿತು. ವಿಶ್ವದ ಪ್ರತಿಯೊಂದು ಇವತ್ತು ಏನಾದರೂ ನಡೆದಿದೆ ಅಂದ್ರೆ ಅದು ಒಂದು ಒಂದು ಬೇಸ್ ಮೇಲೆ ನಡೆದದ, ಒಂದು ಸೈನ್ಸ್ ಮೇಲೆ ನಡೆದದ. ಬಹಳಷ್ಟು ಸಲ ಕೆಲವೊಂದು ನಾವು ಮೂಢನಂಬಿಕೆ ಅಂತಿರ್ತೀವಿ ನೋಡ್ರಿ, ಅವು ಒಂದು ರೀತಿಯ ಸೈನ್ಸ್ ಮೇಲೆ ಕೆಲಸ ಮಾಡ್ತಾವೆ. ನಿಮ್ಗೆ ಹೇಳ್ತೀನಿ, ಒಂದೆರಡು ವರ್ಷದ ಹಿಂದೆ ಒಂದು ವಾಟ್ಸಪ್ನೊಳಗೆ ಭಾಳ ಹರಿದಾಡ್ತಾ ಇತ್ತು. ಅದು ಯಾವುದು ಅಂದ್ರೆ ಬಿಲ್ ಗೇಟ್ಸ್ ಸರಸ್ವತಿಯ ಪೂಜೆ ಮಾಡೋದಿಲ್ಲಾದರೂ ಏನೋ ಬಹಳಷ್ಟು ಜ್ಞಾನಿ ಇದ್ದಾರೆ, ಮತ್ತೆ ಯಾರು ಲಕ್ಷ್ಮೀ ಪೂಜೆ ಮಾಡೋದಿಲ್ಲ, ಎಷ್ಟೋ ಕೋಟ್ಯಾಧೀಶರಿದ್ದಾರೆ, ಯಾರು ಗಣೇಶನ್ ಪೂಜೆ ಮಾಡೋದಿಲ್ಲ ಆದರೂ ಅವ್ರಿಗೆ ವಿದ್ಯೆ ಅಷ್ಟಿದೆ ಅಂತ ಹಿಂಗೆ ಏನೋನೋ ಬರ್ತಾ ಇತ್ತು ವಾಟ್ಸಪ್ನೊಳಗೆ ಬರ್ತಾ ಇತ್ತು. ಆ ಟೈಮಿಗೆ ನನಗೂ ಅನಿಸು ನಿಜವಾಗ್ಲೂ ಅಲ್ಲ ಅವ್ರು ಏನು ಪೂಜೆನೆ ಮಾಡೋದಿಲ್ಲ, ಆದರೂ ಸಮೇತ ಅವ್ರು ಇಷ್ಟೆಲ್ಲ ಹೆಂಗೆ ಮುಂದುವರೆದಾರ ಅಂತ. ಅದು ನನಗೆ ಬರ್ತಾ ಬರ್ತಾ ಗೊತ್ತಾಗ್ತು, ಆ ಎಲ್ಲ ದೇವತೆಗಳು ನಿಜವಾಗ್ಲೂ ಇರೋದು ಎಲ್ಲಿ ಅಂದ್ರೆ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿ ಲೆವೆಲ್ ಇದೆ ಅದು ಅಂತ. ಅದೊಂದು ಎನರ್ಜಿ ಲೆವೆಲ್ ಇದೆ. ಸರಸ್ವತಿ ಅಂದ್ರೆ ಅದೊಂದು ಎನರ್ಜಿ ಲೆವೆಲ್. ಆ ಲೆವೆಲನ್ನು ಯಾರು ನಾವು ರೀಚ್ ಆಗ್ತೀವಿ ನೋಡ್ರಿ, ಆ ಸ್ವಭಾವಗಳು ನಮ್ಮಲ್ಲಿ ಬರ್ತಾವೆ. ಅಧ್ಯಯನ ಮಾಡ್ತಾ 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 ಹೋದೀವಿ ಅಂತ ತಿಳ್ಕೊರು. ಅಧ್ಯಯನ ಮಾಡಿದ ತಕ್ಷಣಕ್ಕೆ ನಮ್ಮ ಒಳಗಿನ ಜ್ಞಾನ ಒಂದು ಕಡೆ ಬರೆದಿರ್ತದೆ ನೋಡ್ರಿ, ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ನಮ್ಮ ಮೆದುಳಿನಲ್ಲಿ ನಡೀತು ನೋಡ್ರಿ, ಅವಾಗ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ. ಆ ಎನರ್ಜಿಯನ್ನು ನಮ್ಮ ಋಷಿ ಮುನಿಗಳು ಏನು ಮಾಡಿದ್ರು ಅಂದರೆ ಸರಸ್ವತಿ ಅಂತ ಹೆಸರು ಕೊಟ್ಟರು. ಯಾಕೆ ಸರಸ್ವತಿ ಅಂತ ಹೆಸರು ಕೊಟ್ಟರು ಅಂದರೆ ಒಂದು ರೀತಿ ಭಕ್ತಿಯಿಂದಲಾದರೂ ವ್ಯಕ್ತಿ ಒಂದಿಷ್ಟು ಜ್ಞಾನವನ್ನು ಪಡೀಲಿ ಅಂತ. ಆದರೆ ನಾವೇನು ಮಾಡೀವಿ ಅಂದರೆ ಅದನ್ನು ಮೂಢನಂಬಿಕೆ ಅಂತೇಳಿ ಅಂದ್ಕೊಂಡಿನಿ. ಇದೆಲ್ಲದರೂ ಹಿಂದೂ ಒಂದು ಸೈನ್ಸ್ ಇದೆ, ವಿಜ್ಞಾನ ಇದೆ. ಜೊತೆಗೆ ಲಕ್ಷ್ಮಿಯನ್ನು ಕುರಿತಾಗೂ ಸಮೇತ ಅದು ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿ, ಅದು ಒಂದು ಎನರ್ಜಿ ಲೆವೆಲ್. ನೀವು ನೋಡ್ರಿ ಜಗತ್ತಿನೊಳಗೆ ಒಂದು ಏನು ಅದ್ಭುತ ಇದೆ ಅಂದ್ರೆ, ನಿಮ್ಗೆ ನಿಜವಾಗ್ಲೂ ಇವತ್ತು ಹೇಳ್ತಾ ಇದ್ದೀನಿ ನಾನು, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಬೇಕಾದರೂ ಬರ್ಕೋರಿ. ಈ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಅಂಥದ್ದು ಒಂದು ಅದ್ಭುತ ಇದೆ ಅಂದ್ರೆ ಯಾರು ಏನು ಕೇಳ್ತಾರೆ ನೋಡ್ರಿ ಅವ್ರಿಗೆ ಅದು ಸಿಗ್ತದೆ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಯಾರು ನಿಮ್ಗೆ ಏನು ಬೇಕಾಗಿದ್ದು ಕೇಳ್ರಿ ಅದೆಲ್ಲನೂ ಸಿಗ್ತದ. ಆದ್ರೆ ಅದಕ್ಕೆ ನಮ್ಮ ಹತ್ರ ಅರ್ಹತೆ ಇರಬೇಕು. ಅರ್ಹತೆ ಇಲ್ಲದೇನೆ ಏನೂ ಸಿಗೋದಿಲ್ಲ. ನಿಮ್ಗೆ ಗೊತ್ತಿಲ್ಲ, ಕೌನ್ ಬನೇಗ ಕರಡೋಪತಿಯಲ್ಲಿ ಒಬ್ಬ ಶಾಲೆ ಒಬ್ಬ ಟೀಚರಿಗೆ ಏನಾಯಿತು ಅಂದ್ರೆ 5 ಕೋಟಿ ರೂಪಾಯಿ ಕಮಾಸ್ದವ. ಕೌನ್ ಬನೇಗ ಕರಡೋಪತಿಯೊಳಗೆ ಅಮಿತಾಭ್ ಬಚ್ಚನ್ ಎದುರು ಕುಂತು 5 ಕೋಟಿ ರೂಪಾಯಿ ಗೆಲುವನ್ನು ಸಾಧಿಸ್ದ. ಇವತ್ತ ಒಂದು ಇತಿಹಾಸ ನಿರ್ಮಾಣ ಇದೆ. ಏನಿದೆ ಅಂದ್ರೆ 5 ಕೋಟಿ ರೂಪಾಯಿ ಬಂದ ತಕ್ಷಣಕ್ಕೆ ಅದು ಸಹನ ಮಾಡಿಕೊಳ್ಳೋದು, ಆ ಶಕ್ತಿಯ ಏನು ವೈಬ್ರೇಷನ್ ಫ್ರೀಕ್ವೆನ್ಸಿ ಬೇಕು ನೋಡ್ರಿ ಅಷ್ಟು ದುಡ್ಡು ಮೇಂಟೈನ್ ಮಾಡೋದು ಕೆಪಾಸಿಟಿ. ಅದಕ್ಕೆ ದುಡ್ಡು ಯಾರ ಬಲ್ಲಿ, ಯಾವುದು ಯಾರ ಹತ್ರ ಬರ್ತದಂದ್ರೆ ಅದು ಮೇಂಟೈನ್ ಮಾಡೋ ಕೆಪಾಸಿಟಿ ಇದ್ದವ್ರ ಬಲ್ಲೇ ಬರ್ತದೆ, ಎಲ್ಲರ ಬಲ್ಲಿ ಬರೋದಕ್ಕಾಗೋದಿಲ್ಲ. ಜ್ಞಾನನೂ ಯಾರಿಗೆ ಬಂದಿರ್ತದ, ಯಾರ ಹತ್ರ ಜ್ಞಾನ ನಿಲ್ತದಂದ್ರೆ ಅದು ಮೇಂಟೈನ್ ಮಾಡ್ಲಿಕ್ಕೆ ಬರಬೇಕು.
ಅದು ಅನುಭವಿಸೋದಕ್ಕೆ ಬರಬೇಕು, ಅದನ್ನು ಒಂದು ಅವಕಾಶವಾಗಿ ಬಳಸ್ಕೊಳ್ಳೋದಕ್ಕೆ ಬರಬೇಕು, ಅದನ್ನು ಒಂದು ಸೇವೆಯಾಗಿ ಬಳಸ್ಕೊಳ್ಳೋಕೆ ಯಾರಿಗೆ ಬರ್ತದೆ ನೋಡ್ರಿ, ಅವರಿಗೆ ಜ್ಞಾನ ಬರ್ತದೆ, ಎಲ್ಲರಿಗೆ ಬರೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಭಾಳಷ್ಟು ಸಲ ನಾವೆಲ್ಲ ಯೋಚನೆ ಮಾಡ್ತೀವಿ ಇನ್ನೊಬ್ಬರ ಕುರಿತು, ಹಂಗೆ ಹಿಂಗೆ ಅಂತ ಕಥೆ ಹೇಳ್ತೀವಿ. ಹಾಗಾಗಿ ಇಲ್ಲೇ ಏನಾಗಿರ್ತದಂದ್ರೆ 5 ಕೋಟಿ ರೂಪಾಯಿಗಳನ್ನು ಅವನು ಗೆದ್ದಿತಾನೆ. ಗೆದ್ದ ಮೇಲೆ ಏನಾಗ್ತದಂದ್ರೆ ಅವನು ದುಶ್ಚಟಕ ದಾಸನಾಗ್ತಾನೆ. ಅವ್ನು ನೇರವಾಗಿ ಯಾವುದೋ ಒಬ್ಬ ಹಳ್ಳಿ ಊರೋ ವ್ಯಕ್ತಿ ಇರ್ತಾನ, ಅಲ್ಲಿಂದ ಅವ ಎಲ್ಲಿಗೆ ಹೋಗ್ತಾನಂದ್ರೆ ಬಾಂಬೆಗೆ ಹೋಗ್ತಾನೆ, ಬಾಂಬೆಯಿಂದ ದೆಹಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅದರೊಳಗೆ ರೇಸ್ ಹಾಕಿ ಅದು ಆಗಿ ಇದು ಆಗಿ ವೈಶ್ಯಾವಾಟಿಕೆ ಮಾಡಿ ಏನೇನೋ ಏನೇನೋ ಎಲ್ಲ ಮಾಡಿ ಫುಲ್ ಒಂದೇ ವರ್ಷದೊಳಗೆ 5 ಕೋಟಿ ರೂಪಾಯಿ ಎಲ್ಲ ಹಾಕಿ ಮತ್ತು ವಾಪಸ್ ಯಾವ ಸ್ಕೂಲಿನಾಗ ಇರ್ತಿರ್ತಾನೆ ನೋಡ್ರಿ, ಅದೇ ಸ್ಕೂಲ್ನೊಳಗೆ ಟೀಚರ್ನ ಇವತ್ತಿಗೂ ಸಮೇತವ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಲಕ್ಷ್ಮಿಯನ್ನು ಅವಳು ಬರ್ತಾಳೆ ಅಂದ್ರೆ ಅದಕ್ಕೆ ಹಿಡ್ಕೊಳ್ಳೋ ಶಕ್ತಿನೂ ಬೇಕು. ನಿಮ್ಗೆ ಹೇಳ್ತೀನಿ, ಇವತ್ತು ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ನಾವು ಯಾವ ಇವತ್ತಿಗೂ ಸಮೇತ ಲಕ್ಷದೊಳಗೆ ಯೋಚನೆ ಮಾಡ್ತಿರ್ತೀವಿ, ನಮ್ಮ ಮೈಂಡ್ ಸೆಟ್ ಲಕ್ಷದೊಳಗೆ. 5 ಸೊನ್ನೆ ಬಿಟ್ರೆ ನಾವು 6ನೇ ಸೊನ್ನೆ ಓದಿ ಹುಚ್ಚಾಗ್ತೀವಿ. ನೀವು ನೋಡ್ರಿ ಬೇಕಾದ್ರೆ ಸಾಕಷ್ಟು ಸಲ ಹಾರ್ಟ್ ಪ್ರಾಬ್ಲಮ್ ಆಗೋದು ಯಾಕಂದ್ರೆ ಅತಿ ಖುಷಿಯಾದಾಗ. ಒಬ್ಬ ವ್ಯಕ್ತಿಯ ಕಲ್ಪನೆ, ನಮ್ಮ ಕಲ್ಪನೆ ಎಷ್ಟು, ಒಂದು 50 ಲಕ್ಷ 60 ಲಕ್ಷ ನಮ್ಮ ಕಲ್ಪನೆ ಇದೆ. ಅದನ್ನು ಬಿಟ್ಟು ನಮ್ಮ ಎದುರು ಒಂದು 50-60 ಕೋಟಿ ತಂದಿಟ್ರು ಅಂತ ತಿಳ್ಕೊಂಡು ಹುಚ್ಚಾಗಲ್ರಿ ಅದಕ್ಕೆ ಇರ್ತದೆ ಮನುಷ್ಯ. ಯಾಕಂದ್ರೆ ಆ ಫ್ರೀಕ್ವೆನ್ಸಿ ಇರೋದಿಲ್ಲ, ಆ ಸಹನ್ ಮಾಡ್ಕೊಳ್ಳೋ ತಾಕತ್ ಇರೋದಿಲ್ಲ, ಶಕ್ತಿ ಬೇಕು ಅದಕ್ಕೆ. ಯಾಕೆ ದುಡ್ಡು ಬಂದ ತಕ್ಷಣ ವ್ಯಕ್ತಿಗಳಿಗೆ ಅಹಂಕಾರ ಬರ್ತದಂದ್ರೆ ಅದು ಹಿಡಿಯೋದಕ್ಕೆ ಆಗೋದಿಲ್ಲ, ಅವರಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಡು ಬಂದಿಂದೆಲ್ಲ ನಡು ಹೋಗ್ತದಂತಾರೆ. ಯಾರು ಯಾಕೆ ಹಿಡ್ಕೊಳಂತಾರಂದ್ರೆ ಅದರೊಳಗೆ ಕಷ್ಟ ಇರೋದಿಲ್ಲ, ಯಾವುದು ಕಷ್ಟ ಇಲ್ಲದೇ ಬರ್ತದೆ ನೋಡ್ರಿ, ಅದು ಭಾಳ ದಿವಸ ನಮ್ಮ ಹತ್ರ ನಿಲ್ಲೋದಿಲ್ಲ. ಅದಕ್ಕೆ ಏನು ಪಡ್ಕೋಬೇಕಂದ್ರೆ ನಿಧಾನವಾಗಿ ಪಡಿತಾ ಹೋಗ್ಬೇಕು. ನಿಧಾನವಾಗಿ ಪಡೆಯೋದ್ರಿಂದ ಇಲ್ಲಿ ವಿಜ್ಞಾನಮಯ ಕೋಶ ಇರ್ತದೆ ನೋಡ್ರಿ, ಹಂತ ಹಂತವಾಗಿ ನಮ್ಮಲ್ಲಿ ವೈಬ್ರೇಷನ್ ಫ್ರೀಕ್ವೆನ್ಸಿಯನ್ನು ನಿರ್ಮಾಣ ಮಾಡ್ತದೆ, ಎನರ್ಜಿ ಲೆವೆಲ್ ನಮ್ದು ಹೈ ಆಗಿರ್ತದೆ ನೀವು ನೋಡ್ರಿ. ಆದ್ರೆ ಅದನ್ನ ಬಿಟ್ಕೊಟ್ಟು ನಾವು ಆಟೋಮೆಟಿಕ್ ನಮ್ಮ ಹತ್ರ ಬರ್ಲತ್ತದೆ. ಇವೆಲ್ಲ ದೇವತೆಗಳು ಏನು ಅಂದ್ರ ಎನರ್ಜಿ ಲೆವೆಲ್. ಇವರೆಲ್ಲರು ಗಣೇಶ ಅಂದ್ರ ಒಂದು ಎನರ್ಜಿ ಲೆವೆಲ್, ಅಲ್ಲಿ ರಿದ್ದಿ ಸಿದ್ಧಿ ಅಂತ ಬರ್ತಾವ. ರಿದ್ದಿ ಸಿದ್ಧಿ ಅಂದ್ರೆ ಕೇಳಿದ್ದೆಲ್ಲವನ್ನ ಪಡೆಯುವ ಶಕ್ತಿ. ನಮ್ಮ ಚಕ್ರಗಳದಾಗ ನಮ್ದು ಮೂಲಾಧಾರ ನಮ್ದು ಬ್ಯಾಲೆನ್ಸ್ ಆಯ್ತು ಅಂತ ತಿಳ್ಕೊಂಡು ನಾವು ಕೇಳಿದ್ದೆಲ್ಲ ಸಿಗೋದಕ್ಕೆ ಪ್ರಾರಂಭ ಮಾಡ್ತದೆ. ಯಾಕೆ ಮಾಡ್ತದೆ ಅಂದ್ರೆ ನನ್ನ ಹತ್ರ ಅಂಥದ್ದೊಂದು ಎನರ್ಜಿ ಕ್ರಿಯೇಟ್ ಆಗಿರ್ತದೆ. ಇದು ವಿಜ್ಞಾನ ಹೇಳ್ತದೆ ನಿಜವಾಗ್ಲು. ಆದ್ರೆ ನಾವೇನಂದ್ರೆ ಅಷ್ಟೊಂದು ಡೀಪ್ ಆಗಿ ಹೋಗೋದಿಲ್ಲ, ಬರೀ ಎಲ್ಲ ಅದಕ್ಕೆ ಏನು ಮಾಡ್ತೀವಿ, ಮೂಢನಂಬಿಕೆ ಅನ್ನೋದು ಅಥವಾ ಬೈಯೋದು. ಬಹುದೇವೋಪಾಸನೆ, ನಿಮ್ಗೆ ಒಂದು ಮಾತು ಹೇಳ್ತೀನಿ, ಬಹುದೇವೋಪಾಸನೆದು ನಾವು ಬಹುದೇವ ಉಪಾಸನೆ ಅಂತ ಯಾರ್ಯಾರಿಗೆಲ್ಲ ಅನ್ಕೋತೀವಿ ನೋಡ್ರಿ, ಎಲ್ಲರ ಹೃದಯದಲ್ಲಿ ನಿಜಕ್ಕೂ ಒಬ್ಬನೇ ಪರಮಾತ್ಮ ಇದ್ದಾನೆ. ಆದರೂ ಒಂದಿಷ್ಟು ಮೂರ್ತಿಗಳನ್ನು ಪೂಜೆ ಮಾಡೋ ಕಾರಣ ಏನು ಅಂದ್ರೆ ಆ ನಿರಾಕಾರದ ಸ್ಪಷ್ಟತೆ ಇರೋದಿಲ್ಲ ಅಷ್ಟೇ. ಮತ್ತು ಪ್ರತಿಯೊಬ್ಬರು ನಿರಾಕಾರವನ್ನು ಯಾರೇ ಪೂಜೆ ಮಾಡ್ತಾರೆ ನೋಡ್ರಿ, ಅವ್ರು ಪ್ರಾರಂಭ ಮಾಡಿದ್ದು ಸಾಕಾರದಿಂದನೇ. ನೀವು ನೋಡ್ರಿ ಬೇಕಾದ್ರೆ ನಾವು ಲಿಂಗವನ್ನು ಇಟ್ಟು ಲಿಂಗ ಪೂಜೆ ಮಾಡ್ತೀವಿ, ನಮಗೆ 100% ಗೊತ್ತದೆ ಪರಮಾತ್ಮ ಲಿಂಗದೊಳಗಿಲ್ಲ, ಲಿಂಗದ ಆಕಾರದೊಳಗೆ ಅಲ್ಲೊಬ್ಬವನನ್ನು ಅಂತೇಳಿ. ಹಾಗಾಗಿ ನನಗೊಂದು ಸಾಕಾರ ಬೇಕೇ ಬೇಕು. ಸೊ ಸಾಕಾರದಿಂದ ನಿರಾಕಾರದತ್ತ ನಮ್ಮ ಪಯಣ ಹೋಗೋದಕ್ಕೆ ಈ ಎಲ್ಲ ಮೂರ್ತಿ ಪೂಜೆಗಳು ಬಂದಿದ್ದು. ಆದ್ರೆ ನಾವೇನು ಮಾಡ್ತೀವಿ, ಬರೀ ಅಲಂಕಾರ ಮಾಡೋದ್ರಾಗೆ ದಿನ ಹೋಗಿರ್ತದೆ. ನಿಮ್ಗೆ ಹೇಳ್ತೀನಿ, ಕೆಲವರು ಆ ಪೂಜೆ ಈ ಪೂಜೆ ಅಂತಾರೆ, ಇಡೀ ದಿನ ಎಷ್ಟು ಕೆಲಸ ಮಾಡಿ ಥಕಾವಟ್ ಆಗಿರ್ತದಂದ್ರೆ ಕೊನೆಗೆ ಆ ಮೂರ್ತಿಯನ್ನು ಕಣ್ ತುಂಬ ನೋಡೋದಕ್ಕೆ ಅವ್ರಿಗೆ ಆಗೋದಿಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಡ್ತಾರೆ. ಅದು ಅಲಂಕಾರ ಮಾಡೋದ್ರಲ್ಲಿ, ಅಲಂಕಾರ ಮಾಡೋದು ಬಿಟ್ಕೊಡು ಸ್ವಲ್ಪ ಭಕ್ತಿಯನ್ನು ಮಾಡಬೇಕು, ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಾನು ಇಲ್ಲಿ ಯಾವುದು ಮಾತು ಹೇಳ್ತಾ ಇಲ್ಲ. ಸೊ ಹಾಗಾಗಿ ಇದೆಲ್ಲ ಏನು ಹೇಳ್ತದಂದ್ರೆ, ನೀವು ನೋಡ್ರಿ ಭಾಳಷ್ಟು ಜನ, ನಿಮ್ಗೆ ಗೊತ್ತಿರಲಿ, ಮನೆಯಲ್ಲಿ ಶಾಂತಿ ಸಮಾಧಾನಿ ನೆಮ್ಮದಿ ಅನ್ನುವಂಥದ್ದು ಯಾರು ಮನೆಯಾಗಿದ್ದಿರ್ತದೆ ನೋಡ್ರಿ, ಅವ್ರ ಮನೆಗೆ ಬರ್ಕತ್ ಇರ್ತದಂತಾರೆ. ಬರ್ಕತ್ ಅಂದ್ರೆ ಇದ್ದಷ್ಟುದಾಗೆ ಖುಷಿಯಾಗಿರ್ತಾರೆ, ಬೀದರ್ ಭಾಷೆ ಬರ್ಕತ್ ಅಂದ್ರು. ಇದರ ಇದ್ದಷ್ಟಾಗೆ ಅವ್ರದ್ದು ಎಷ್ಟು ಇನ್ಕಮ್ ಇರ್ತದೆ ನೋಡ್ರಿ, ಆ ಇನ್ಕಮ್ದೊಳಗೆ ಅವ್ರು ಖುಷಿಯಾಗಿರ್ತಾರೆ. ಯಾವಾಗ ಖುಷಿಯಾಗಿರ್ತಾರೆ ನೋಡ್ರಿ, ಮನೆಯಲ್ಲಿ ಸುಖ ಇರಬೇಕು, ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ಒಂದು ವೇಳೆ ಸುಖ ಶಾಂತಿ ನೆಮ್ಮದಿ ಮೂರು ಇಲ್ಲ ಅಂತ ತಿಳ್ಕೊರಿ, 1 ಕೋಟಿ ರೂಪಾಯಿನೂ ಮನೆಗೆ ಬಂದವಂದ್ರೆ 3 ದಿನದಾಗ ಹಾರು ಹೋಗಿರ್ತಾವೆ ಅವು, ಎದಕ್ಕೆ ಎದಕ್ಕೂ ಹೋಗಿರ್ತಾವೆ, ಮೈಂಡ್ ಆ ಕಡೆ ಕೊಡೋ ಡೈವರ್ಟ್ ಆಗಿರ್ತದೆ, ಇಲ್ಲದ ಕಡೆ ಎಲ್ಲ ಒಯ್ದು ಹಾಕಿರ್ತಾರೆ, ಉಲ್ಟ ಅವ್ರದ್ದೆಲ್ಲ ವ್ಯಕ್ತಿತ್ವ ಎಲ್ಲ ಏನಾಗಿರ್ತದೆ ಅಂದ್ರೆ ಹಾಳಾಗಿರ್ತದೆ. ಸೊ ಹಾಗಾಗಿ ಎಲ್ಲದರ ಹಿಂದೆ ಒಂದು ಸೈನ್ಸ್ ಇದೆ. ಹಾಗಾಗಿ ನಾನು ಯಾವ ಲೆವೆಲ್ದೊಳಗೆ ನನಗೆ ರೀಚ್ ಆಗಬೇಕಾಗ್ಯದ ಅಥವಾ ನಾನು ಏನನ್ನು ಪಡ್ಕೊಳ್ಬೇಕಾಗ್ಯದಂದ್ರೆ ಮೊದಲು ಆ ಅರ್ಹತೆಯನ್ನು ಪಡೀರಿ ಅಂತ ಅರ್ಥ. ನನಗೆ ಮಾಡಬೇಕಾಗ್ಯದ, ನಾವು ಭಾಳ ಸಲ ಏನು ಮಾಡ್ತೀವಿ ಅಂದ್ರೆ ಹಿಮಾಲಯವನ್ನು ಭಾಳ ಸಲ ಉದಾಹರಣೆ ಕೊಡ್ತೀನಿ, ಹಿಮಾಲಯ ಹತ್ತುವ ಕನಸನ್ನು ಕಾಣ್ತೀವಿ, ನಮ್ಮ ಮನೆ ಗೋಡೆ ಹಾರೋದಿಲ್ಲ. ನಾವು ನಮ್ಮ ಮನೆ ಕಂಪೌಂಡ್ ಅದ ನೋಡ್ರಿ, ಆ ಕಂಪೌಂಡ್ ದಾಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಹಿಮಾಲಯ ಎಲ್ಲ ಹೋಗ್ತೀರಿ ನೀವು. ಹಾಗಾಗಿ ಮೊದಲು ಪ್ರಾಕ್ಟೀಸ್ ಎಲ್ಲಿಂದ ಪ್ರಾರಂಭ ಮಾಡ್ಬೇಕಂದ್ರೆ ಮನೆ ಗೋಡೆಯಿಂದ ಪ್ರಾರಂಭ ಮಾಡ್ಬೇಕು. ನನ್ನ ಮನೆ ಕಂಪೌಂಡ್ ಅದ ನೋಡ್ರಿ, ಕಂಪೌಂಡ್ ಎಷ್ಟು ಎತ್ತರಕ್ಕಿದೆ, ನಾನು ಎಷ್ಟು ಚಿಡಿ ಮೆಟ್ಟಿಲನ್ನ ಹತ್ತಿ ಅದನ್ನ ಮೇಲೆ ಇರಬೇಕು, ಅದನ್ನ ಕೆಳಗೆ, ಅದು ಪ್ರಾಕ್ಟೀಸ್ ಮಾಡ್ರಿ ಅಂತ ಅರ್ಥ. ಸೊ ಹಾಗಾಗಿ ನಿಮಗೆ ಹೇಳೋದು ಯಾವುದು ಅಂದ್ರೆ, ಈ ವಿಜ್ಞಾನಮಯ ಕೋಶ ನಮ್ಮೊಳಗೆ ಎಂಥದ್ದು ಒಂದು ಶಕ್ತಿಯನ್ನ ಉತ್ಪತ್ತಿ ಮಾಡ್ತದಂದ್ರೆ ಅದ್ಭುತವಾದ ಶಕ್ತಿ ಉತ್ಪತ್ತಿ ಮಾಡ್ತದೆ. ಜೊತೆಗೆ ಒಂದು ಶರೀರ, ನಾನು ಹೇಳ್ದೆ ನೋಡ್ರಿ, ಒಂದು ಶರೀರವನ್ನ ನಾವು ಅಧ್ಯಯನ ಮಾಡಿದ್ರೆ ಇಡೀ ಬ್ರಹ್ಮಾಂಡವನ್ನ ಅಧ್ಯಯನ ಮಾಡಿದಂತೆ. ಅದಕ್ಕೆ ವಿಜ್ಞಾನಮಯ ಕೋಶದಲ್ಲಿ 80 ಬಿಲಿಯನ್
ಏನು ನರವ್ಯೂಹಗಳಿವೆ ಅವೆಲ್ಲವೂ ಸೈನ್ಸ್ ಥಿಯರಿ ಮೇಲೆ ಕೆಲಸ ಮಾಡ್ತವೆ. ಎನ್ ಎಲ್ ಪಿ ಅಂತೇಳಿ ಒಂದು ಕೋರ್ಸ್ ಇದೆ, ಬೇಕಾದ್ರೆ ನೀವು ಸರ್ಚ್ ಮಾಡಿ ಅದ್ರ ಮೇಲೆ ಅಧ್ಯಯನ ಮಾಡಿರಿ. ಅದರೊಳಗೆ ಹೇಳ್ತಾರೆ 80 ಬಿಲಿಯನ್ ನ್ಯೂರಾನ್ಸ್ಗಳು ನಮ್ಮೊಳಗವ. ಅವೆಲ್ಲವೂ ತನ್ನ ಪಾಡಿಗೆ ತನ್ನದೇ ಆದಂತಹ ಕೆಲಸ ಮಾಡ್ತಾವೆ. ಒಂದು ಬಿಟ್ಟು ಇನ್ನೊಂದು ಮಾಡಲ್ಲ. ಅವು ಕೊನೆಗೆ ಸತ್ತೇ ಹೋಗ್ತಾವೆ. ಒಳಗೆ ಆ ಜೀವಕೋಶಗಳು ಸತ್ತು ಹೋಗಿರ್ತಾವವು. ಹತಾಶೆಯಾಗಿ ಸತ್ತು ಹೋದರೂ ಸಮೇತ ಅವು ಇನ್ನೊಂದು ಕೆಲಸ ಮಾಡೋದಿಲ್ಲ. ನಿಮ್ಗೆ ಹೇಳ್ತೀನಿ, ಈ ಕಣ್ಣಿನ ಸುತ್ತ ಇರುವಂಥ ಜೀವಕೋಶಗಳು ಆ ನೋಡೋದಕ್ಕೆ ಮಾತ್ರ ಸಪೋರ್ಟ್ ಮಾಡ್ತವ. ಹೊರತಾಗಿ ಕಣ್ಣು ಕಾಣಲಿಲ್ಲ ಅಂತೇಳಿ ಅವು ಕೇಳೋ ಕೆಲಸ ಮಾಡೋದಿಲ್ಲ. ಅವು ಏನಾಗ್ತವೆ ಅಂದರೆ ಡೆತ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನಿಮ್ಗೆ ಗೊತ್ತಿರಲಿ. ಹಾಗಾಗಿ ಇದೆಲ್ಲವೂ ಸೈನ್ಸ್ ಮೇಲೆ ನಡೆದ ಶರೀರ. ಹಾಗಾಗಿ ನಿಜವಾಗ್ಲೂ ವಿಜ್ಞಾನಮಯ ಕೋಶನೇ ಬ್ರಹ್ಮ ಅನ್ನುವಂಥ ಮಾತನ್ನು ಸಮೇತ ಒಂದು ಕಡೆ ಬರ್ತದ. ಜೊತೆಗೆ 60 ಟ್ರಿಲಿಯನ್ ಸೆಲ್ಸ್ಗಳವ ನಮ್ಮೊಳಗೆ. ಭಾಳ ಹೇಳ್ತೀನಿ ನಿಮ್ಗೆ, ಒಂದು ಜೀವ ಒಳಗಿಂದ ಹೋಗ್ಬಿಟ್ರೆ ಕೋಟ್ಯಾಂತರ ಜೀವಾಣುಗಳು ನಮ್ಮೊಳಗಿಂದ ಸತ್ತು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅದಕ್ಕೆ ಇಡಿಯಾದ ಶರೀರ ಸಾಯೋದಕ್ಕೂ ಎಷ್ಟೋ ದಿನಗಳು ಬೇಕಂತ. ಆತ್ಮ ಹೋದ ತಕ್ಷಣ ಶರೀರ ಸತ್ತು ಹೋಗೋದಿಲ್ಲ, ಒಳಗಿನ ಜೀವಾಣುಗಳೆಲ್ಲ ಬದುಕಿರ್ತಾವೆ. ನೀವು ನೋಡ್ರಿ, ರಾತ್ರಿ ಯಾರ್ದಾದ್ರೂ ಡೆತ್ ಆಗಿದೆ ಅಂತ ತಿಳ್ಕೊರ ಅವ್ರಿಗೆ ಸ್ಪರ್ಶ ಮಾಡ್ರಿ, ನಮ್ಮ ಥರನೇ ಮೃದು ಆಗಿರ್ತಾರೆ. ಬೆಳಗಾಗಿ ಏನಾದರೂ ನೋಡ್ರಿ, ಪೂರ ಕಲ್ಲಾದಂಗೆ ಆಗಿರ್ತದೆ. ಅಂದ್ರೆ ಮೊದಲು ಮೃದು ಆಗಿರ್ತದೆ ಅಂದ್ರೆ ಒಳಗೆಲ್ಲ ಇನ್ನ ಜೀವಾಣುಗಳು ಬದುಕಿರ್ತಾವೆ. ಅವು ಏನಾಗ್ತಾವ, ಇಷ್ಟು 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 ಸಪೋರ್ಟ್ ಸಿಗೋದಿಲ್ಲ, ಉಸಿರಾಟ ಸಿಗೋದಿಲ್ಲ, ರಕ್ತ ಸಂಚಲನೆ ಬರೋದಿಲ್ಲ, ಆಮ್ಲಜನಕ ಅವಕ್ಕೇನು ಸಪ್ಲೈ ಆಗೋದಿಲ್ಲ. ಅವಾಗ ಒಂದು 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 ಸಾಯೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಬಹಳ ಸಲ ಅದಕ್ಕೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಸುಮ್ಮನೆ ಅಂದಾಜಿ ಮೇಲೆ ಕತಿ ಹೇಳ್ತೀವಿ ನೋಡ್ರಿ, ಅಲ್ಲೇ ನಮ್ಗೆ ಎಡವಟ್ಟಾಗೋದು. ಸೊ ಜೊತೆಗೆ ಇಲ್ಲಿ 72,000 ನಾಡಿಗಳವ ನಮ್ಮ ಶರೀರದೊಳಗೆ. ಅದೆಲ್ಲನೂ ಸಹಸ್ರಾರ ಕಂಟ್ರೋಲ್ ಮಾಡ್ತದೆ. ಅದಕ್ಕೆ ಇದು ಮೆದುಳೊಂದು ಸರಿ ಇಡ್ರಿ, ಪೂರ್ತಿ ಬದುಕು ಪರಿವರ್ತನೆ ಆಗ್ತದೆ. ನಮ್ಮ ಟೆನ್ಷನ್ ಎಲ್ಲ ಆಗ್ತದೆ ನಿಮ್ಗೆ ಮತ್ತೊಂದು ಸಲ ನಾನು ಹೇಳ್ದು ನೋಡ್ರಿ, ನಮ್ದೆಲ್ಲ ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ, ಮನೆಯಲ್ಲೆಲ್ಲ ಈಗೆಲ್ಲ ACದು ಬೇಕಾಗಲ್ಲ, ಯಾಕಂದ್ರೆ ಈಗ ಮಳೆ ಬರ್ತಾ ಇದೆ. ಬೇಸಿಗೆಯೊಳಗೆ ಇದು ಮಾತು ಭಾಳ ಕರೆಕ್ಟಾಗಿ ಸೂಟ್ ಆಗ್ತದೆ ನಮ್ಗೆ. ಬೇಸಿಗೆ ಬಂದಾಗ ಏನು ಮಾಡ್ತೀವಿ ಅಂದ್ರೆ, ಮನೆಯಲ್ಲಿ AC ಇದ್ದಿರ್ತದೆ. ಕಾರಿನೊಳಗೆ ಒಂದು ದಿನ AC ಇಲ್ಲ ಅಂತ ತಿಳ್ಕೊರಿ, ಎಲ್ಲಿಗೆ ಹೋಗೋದಿಲ್ಲ ಬ್ಯಾಸ್ಗಿಗೆ ನೋಡ್ರಿ. ಬೇಕಾದ್ರೆ ನೀವು AC ಬೇಕೇ ಬೇಕು ನಮ್ಮ ಮನೆಯಲ್ಲೇ. ಒಂದು ದಿನ ಒಂದು ಮದುವೆ ಹೋದ್ರೂ ಹೋಗಲಿ, ಆದರೆ AC ಇಲ್ಲದೇ ಕಾರಿನೊಳಗೆ ಹೋಗೋದಿಲ್ಲ. ಅಷ್ಟೊಂದು ನಮಗೆ ತಾಳ್ಮೆ ಇರೋದಿಲ್ಲ. AC ಬೇಕೇ ನಮ್ಮ ಕಾರಿನೊಳಗೆ. ಏನಾದರೂ ಆಫೀಸ್ ಲೆವೆಲ್ದವ್ರು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ AC ಬೇಕು. ಎಲ್ಲ ಕಡೆ AC ಬೇಕು, ತಲೆ ಮಾತ್ರ ಬಿಸಿ ಅದ ನಮ್ಮದು. ಸೊ ಹಾಗಾಗಿ ಈ ತಲೆಯನ್ನು, ಅದಕ್ಕೆ ಹೇಳ್ತಾರೆ ನೋಡ್ರಿ, ತಲೆಯನ್ನು ಯಾವಾಗಲೂ ತಂಪಾಗಿಡಬೇಕು. ಕಾಲು ಅಂಗಾಲಿರ್ತಾವೆ ನೋಡ್ರಿ, ಅವಾಗ ಯಾವಾಗಲೂ ಬಿಸಿಯಾಗಿರ್ಬೇಕಂತ ಮನುಷ್ಯನ. ಆದರೂ ಇವತ್ತು ಏನಾಗ್ತಾ ಇದೆ, ನಮ್ದು ಅಂಗಾಲೆಲ್ಲ ತಣ್ಣಗೆ ಬೀಳತ್ತೋ, ತಲೆ ಬಿಸಿ ಆಗ್ಲತ್ತದ. ಉಲ್ಟಾ ಮಾಡತ್ತೀಗ ನಾವು ಏನೂ ಮಾಡಲಿ, ಮತ್ತು ಆರೋಗ್ಯ ಕೆಳಲ್ದ್ರಿ ಅದಕ್ಕೆ ಇರ್ತದೆ ಹೇಳ್ರಿ. ಯೋಚನೆ ಮಾಡಿರಿ. ಹಿಂದೆ ಅದಕ್ಕೆ ಎಲ್ಲ ನಮ್ಮ ಇವ್ರದ್ದೆಲ್ಲ ಎಣ್ಣೆ ತೊಗೊಂಡೆಲ್ಲ ಅಂಗಾಲಿಗೆ ಅಂಗೈಗೆ ಎಲ್ಲ ಹಸ್ತೀರಿ, ಯಾಕಂದ್ರೆ ಹೀಟ್ ಇರಬೇಕು ಅಂತ. ಇವತ್ತೇನಾಗ್ತಾ ಇದೆ, ಉಲ್ಟಾ ಆಗ್ತದೆ, ತಲೆ ಎಲ್ಲ ಗರಂ 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 ಗರಂ. ಬೆಳಗ್ಗೆ ಎದ್ದೇ ಒಂದ್ರೆ ಮುಗೀತು ನಮ್ಮ ಕತಿ, ಓಡೋದೇ ಓಡೋದು ಓಡೋದೇ ಓಡೋದು ಓಡೋದೇ. ಹಾಗಾಗಿ ಇವೆಲ್ಲ ಚಕ್ರಗಳು ಇಂಬ್ಯಾಲೆನ್ಸ್ ಆಗ್ತಾ ಇವೆ. ಸೊ ಹಾಗಾಗಿ 72,000 ನಾಡಿಗಳನ್ನು ಕಂಟ್ರೋಲ್ ಮಾಡ್ತದೆ ಒಂದೇ ಒಂದು ಚಕ್ರ. ಅಂದ್ರೆ ಎಷ್ಟು ಪವರ್ಫುಲ್ ಇರ್ಬೋದು ನಮ್ಗೆ ಯೋಚನೆ ಮಾಡಿ. ನಮ್ಮ ಶರೀರ ಅದಕ್ಕೆ ಶರೀರದೊಳಗೆ ಅಂಥದ್ದೊಂದು ಶಕ್ತಿ ಇದೆ. ನಾವು ಏನು ಕೇಳ್ತೀವಿ ಅದೆಲ್ಲನೂ ಕೊಡುವಂಥ ಪವರ್ ಏನಿದೆ ನೋಡ್ರಿ, ನಮ್ಮ ಶರೀರಕ್ಕೆ ಇದೆ. ಅಷ್ಟೊಂದು ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ. ಬ್ರಹ್ಮಾಂಡದ ಎಲ್ಲ ಶಕ್ತಿಯನ್ನು ಕುಂತಲ್ಲೇ ತಗೋಬೋದು, ಅಷ್ಟೊಂದು ಶಕ್ತಿ ಇದೆ. ಕಾಸ್ಮಿಕ್ ಎನರ್ಜಿಯನ್ನು ಏಕಾಗ್ರತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀವಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ಏನದ ನೋಡ್ರಿ, ಸೈನ್ಸು ಹೇಳ್ತದೆ ಕಾಸ್ಮಿಕ್ ಎನರ್ಜಿ ನಮ್ಮ ಸುತ್ತ ಇದೆ ಅಂತ. ಅದು ಆಟೋಮೆಟಿಕ್ ನಮ್ಮೊಳಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನಮ್ದೆಲ್ಲ ಸಂಕಲ್ಪಗಳು ಏನಿರ್ತಾವೆ ನೋಡ್ರಿ, ನಾನು ಅದು ಮಾಡ್ಬೇಕು, ನಾನು ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಯಾವ್ಯಾವ ಸಂಕಲ್ಪವನ್ನು ನನ್ನ ಮೆದುಳಿಗೆ ಕೊಟ್ಟಿರ್ತೀನಿ ನೋಡ್ರಿ, ನನ್ನ ಮೆದುಳು ಏನು ಮಾಡ್ತದೆ ಅಂದ್ರೆ ಶರೀರಕ್ಕೆ ಆ್ಯಕ್ಟಿವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ದೊಡ್ಡ ಕನಸಿರುವಂಥ ವ್ಯಕ್ತಿ ಯಾವತ್ತೂ ಆಲಸ್ಯ ಆಗೋದಿಲ್ಲ. ಕಾರಣ ಏನು ಅಂದ್ರೆ, ಆಲಸ್ಯ ಆಗೋದಕ್ಕೆ ಕೊಡೋದೇ ಇಲ್ಲ ಮೈಂಡ್ ಅವನಿಗೆ. ಆ ವೈಬ್ರೇಷನ್ ಫ್ರೀಕ್ವೆನ್ಸಿ ಏನು ಮಾಡ್ತದೆ ಅಂದ್ರೆ ಆ್ಯಕ್ಟಿವ್ ಆಗಿಡ್ತದೆ. ಅವನಿಗೆ ನಿರಾಶೆಗೆ ಒಳಗಾಗೋದಕ್ಕೆ ಕೊಡೋದಿಲ್ಲ, ಅವನಿಗೆ ಹತಾಶೆ ಆಗೋದಕ್ಕೆ ಕೊಡೋದಿಲ್ಲ. ಆ ಸುತ್ತ ವಾತಾವರಣವೂ ಸಮೇತ ಅವನಿಗೆ ಇನ್ನೊಂದಿಷ್ಟು ಸಪೋರ್ಟಿವ್ ಮಾಡುವಂಥ ನಿರ್ಮಾಣ ಆಗಿರ್ತದೆ. ಅದಕ್ಕೆ ಸಲ್ಮಾನ್ ಶಾರುಖ್ ಖಾನ್ ಒಂದು ಪಿಕ್ಚರ್ ಇದೆ ನೋಡ್ರಿ, ಓಂ ಶಾಂತಿ ಓಂದಾಗ ಒಂದು ಡೈಲಾಗ್ ಬರ್ತದೆ ನೋಡ್ರಿ, ಏನು ಅಂದ್ರೆ, ಪೂರಿ ಸಿದ್ಧತ್ಕೆ ಸಾಥ್. ನಾವೇನಾದರೂ ಅಂದ್ರೆ ಪೂರ್ತಿ ಸಂಪೂರ್ಣ ಮನಸ್ಸಿಟ್ಟು ನಾವು ಈ ಯೂನಿವರ್ಸಿಗೆ ಏನಾದರೂ ಹೇಳ್ದೀವಿ ಅಂತ ತಿಳ್ಕೊ ಕೇಳ್ದೀವಿ ಅಂದ್ರೆ ಸಾರಿ ಕಾಯ್ನಾಥ್ ಅಂದ್ರೆ ಇಡೀ ವಿಶ್ವವೆಲ್ಲ ಅದನ್ನು ಕೊಡಿಸೋದಕ್ಕೆ ತಯಾರಾಗಿ ನಿಂತಿರ್ತದಂತ. ಎಲ್ಲರೂ ಜೋಡಿಸಿ ಬರ್ತಾರಂತ ಅದು ನಮಗೆ ಕೊಡಿಸೋದಕ್ಕಾಗಿ. ಆದರೂ ನಾವು ಪೂರಿ ಸಿದ್ಧತ್ಕೆ ಸಾಥ್ ಕೇಳೋದಿಲ್ಲ. ಅಂದ್ರೆ ಪೂರ ಮನಸ್ಫೂರ್ತಿಯಾಗಿ ದೇವರಿಗೇನು ಕೇಳೋದಿಲ್ಲ. ಇವತ್ತು ಕೇಳ್ತೀವಿ ನೋಡ್ರಿ, ಇವತ್ತು ಕೇಳೋದು ನಾಳೆಗೆ ನಮಗೆ ನೆನಪೇ ಇರೋದಿಲ್ಲ.
ಧ್ಯಾನದೊಳಗೆ ಆಗೋ ದೊಡ್ಡ ಸಮಸ್ಯೆ ಯಾವುದಂದ್ರೆ, ನಾವು ಯಾವ ಒಂದು ಬೇಡಿಕೆಯನ್ನು ಇಟ್ಟು ಅಥವಾ ಯಾವ ಒಂದು ಸಂಕಲ್ಪವನ್ನು ಇಟ್ಟು ಧ್ಯಾನ ಮಾಡಲಿಕ್ಕೆ ಕೂಡ್ತೀವಿ ನೋಡ್ರಿ, ಇವತ್ತು ಮಾಡ್ತೀವಿ ನಾಳೆಗೆ ಮುಂಜಾನೆ ಅನ್ನಿಸ್ತದೆ ಇದಕ್ಕಿಂತನೂ ಇದು ಇಂಪಾರ್ಟೆಂಟ್ ಇತ್ತಲ್ಲ, ಅಯ್ಯೋ ಇದು ಯಾಕೆ ಹೇಳಿನ ಹೋಗ್ಲ ಅದು ಬಿಟ್ಟು ಹಾಕರಿ ಇದು ಕೇಳರ್ ಅಂತೇಳಿ ಮತ್ತೆ ಬೇರೆದು ಕೇಳ್ತೀವಿ. ಮತ್ತೆ 2 ದಿವಸನೂ ಆಗೋದಿಲ್ಲ, 3ನೇ ದಿವಸಕ್ಕೆ ಅದು ಬಿಡ್ತೀವಿ ಇನ್ನೊಂದು. ಅದು ವೈಬ್ರೇಷನ್ ಲೆವೆಲ್, ವೈಬ್ರೇಷನ್ ಫ್ರೀಕ್ವೆನ್ಸಿ ಒಳಗೆ ಎನರ್ಜಿ, ಅದು ನಾವು ಕೊಟ್ಟಿರುವಂಥ ಸಂಕಲ್ಪ ಕ್ರಿಯೇಟ್ ಆಗ್ತಿರ್ತದೆ ನಿಧಾನಕ್ಕೆ, ಅದು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ನಾವು ಬಿಟ್ಟಾಕ್ತೀವಿ, ಇನ್ನೊಂದು ಸ್ಟಾರ್ಟ್ ಮಾಡ್ತೀವಿ, ಅದು ಅಲ್ಲೇ ಇರ್ತದೆ, ಸೈಡ್ ಆಗಿರ್ತದೆ, ಇನ್ನೊಂದು ಸ್ಟಾರ್ಟ್ ಆಗಿರ್ತದೆ. ಕೊನೆಗೆ ಅದು ಆಗೋದಿಲ್ಲ, ಇದು ಆಗೋದಿಲ್ಲ, ಮತ್ತೆ ಆಮೇಲೆ ಟೆನ್ಷನ್ ಮಾಡ್ಕೋತೀವಿ, ಅಯ್ಯೋ ಇಷ್ಟು ದಿನ ಮಾಡಿವಿ ನೋಡ್ರಿ, ಯಾಕೋ ನಮ್ದು ಆಗಲೇ ಹೋಯ್ತು, ಅವ್ರದ್ದಾಯ್ತು ರೀ, ಇವ್ರದ್ದಾಯ್ತು. ನಮ್ಮಲ್ಲಿರುವಂಥ ಚಂಚಲತೆ, ಆ ನಾವು ಕೊಡುವಂಥ ಸಂದೇಶ, ಯೂನಿವರ್ಸಿಗೆ ನಾವೇನು ಸಂದೇಶ ಕೊಡ್ತಾ ಇದ್ದೀವಿ ನೋಡ್ರಿ, ಅದು ಯಾವಾಗಲೂ ಕ್ಲಿಯರ್ ಆಗಿರ್ಬೇಕು, ಗೊಂದಲ ಗೊಂದಲ ಆಗಿರಬಾರ್ದು. ಅದಕ್ಕೆ ಯಾವಾಗಲೂ ನನ್ನ ಬಳಗ ಕೇಳೋದು, ನಾವು ಒಂದೊಂದು ಸಂಕಲ್ಪ ಇಟ್ಕೊಂಡು ಕೆಲಸ ಮಾಡ್ಬೇಕು. ನಾವು ಟೈಮ್ ಹೋಗ್ತದೆ ಇಲ್ಲಂತ ಇಲ್ಲ, ಯಾವುದೇ ಒಂದು ಸಂಕಲ್ಪ ನೀವು ಏನೋ ಸಂಕಲ್ಪ ಇಲ್ಲದೇ ಸುಮ್ಮನೆ ಜಸ್ಟ್ ಹೋಗಿ 6 ತಿಂಗಳು ಟೈಮ್ ತೊಗೋತದೆ. ನೀವೇನಾದರೂ ಕಂಟಿನ್ಯೂ ಆಗಿ ಮಾಡಿರಿ, 21ಲಿಂದ 31-41 ಡೇಸ್ ಒಳಗೆ ಅದು ಮುಗ್ದಿರ್ತದೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಯಾವುದು ಅಂದ್ರೆ, ನಮ್ಮ ವಿಜ್ಞಾನಮಯ ಕೋಶ ಏನದ ನೋಡ್ರಿ, ಅದು ಎಲ್ಲವನ್ನು ನೀಡಬಲ್ಲಂಥ ಶಕ್ತಿ ಸಾಮರ್ಥ್ಯ ಹೊಂದಿದೆ. ಅಣ್ಣ ಹಾಕ್ಯಾರ ನೋಡ್ರಿ, ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನಿಜವಾಗ್ಲೂ ಅದಕ್ಕೆ ಹೇಳ್ತಾರೆ ನೋಡ್ರಿ, ಕೂಗಿ ಕರೆದರೆ ಪರಮಾತ್ಮನಿಗೆ ಕೂಗಿ ನಾವು ಏನಾದರೂ ಕರೆದ್ರೆ ಓ ಎನ್ನನೆ ಅಂತ, ಪರಮಾತ್ಮ ಓ ಅಂತಾನ, ಆ ಓ ಅಂದಿದ್ದು ನಮಗೆ ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ, ಗೊಂದಲದ ಒಳಗೆ ಒಳಗೆ ಗಜ್ಬೀಜ್ ಎಲ್ಲ ಏನೇನೋ ಮಾಡ್ತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ, ನಮ್ಗೆ ಪರಮಾತ್ಮ ನಮ್ಗೆ ಕೂಗಿದ್ದು ಕೇಳಿಸೋದಿಲ್ಲ. ನಮ್ಮ ಕೂಗು ಅವನಿಗೆ ಹೋಗಿ ಮುಟ್ಟೆದ ಅನ್ನೋದು ಭರೋಸೆ ಇಲ್ಲ ನಮ್ಗೆ. ಸುಮ್ಮನೆ ಅಂದಾಜಿ ಮೇಲೆ ಗೋಲಿ ಹೊಡೆಯವ್ರು ನಾವು, ಎಲ್ಲ ಧ್ಯಾನ ಮಾಡತ್ತಾರ ನಾವು ಮಾಡೋರು, ಆದ್ರೆ ನನ್ನ ಫ್ರೀಕ್ವೆನ್ಸಿ ಯಾವ ಲೆವೆಲಿಗೆ ಹೋಗ್ತಾ ಇದೆ, ಯಾವ ಲೆವೆಲಿಗೆ. ನಾವು ಧ್ಯಾನ ಮಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ ಆಗ್ತು, ಒಂದೊಂದ್ಸಲ ಅಚ್ಚರಿ ಅನಿಸ್ತು, ನನ್ಗಿಂತನೂ ಒಂದು ಲೆವೆಲ್ ಮುಂದೆ ಹೋದವರು ಸಮೇತ ನಮ್ಮ ಬಳಗದೊಳಗರ ನಮ್ಮ ಬಳಗದೊಳಗರ. ಆದರೂ ಅವ್ರವರಿಗೆ ಗೊತ್ತಿಲ್ಲ, ನನಗೊಂದ್ಸಲ ಬಹಳ ಅದ್ಭುತ ಅನಿಸ್ತದೆ, ಇನ್ನೊಂದಿಷ್ಟು ಅವ್ರ ಮೇಲೆ 1-4 ದಿನ ಕ್ಲಾಸ್ ಮಾಡ್ಬೇಕು ಅಂತೇಳಿ ಅನಿಸ್ಬಿಡ್ತದೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ಸಮೇತ ಒಂದಿಷ್ಟು ಎನರ್ಜಿ ಲೆವೆಲ್ ಇರ್ತದೆ, ಅವರಿಗದು ಅರ್ಥ ಆಗೋದಿಲ್ಲ. ಹಾಗಾಗಿ ವಿಜ್ಞಾನಮಯ ಕೋಶ ಕೇಳಿದ್ದನ್ನು ನೀಡ್ತದಂದ್ರೆ ಅದು ಲೆವೆಲ್ ನಮ್ಮ ಹತ್ರ ಬರ್ತಾ ಇರಬೇಕದು. ನಾನು ಹೇಳ್ದಲ್ಲ ನಿಮ್ಗೆ, ಒಂದು ವೇಳೆ ನನ್ನ ಹತ್ರ ನಾನು 1 ಲಕ್ಷ 2 ಲಕ್ಷ ಯೋಚನೆ ಮಾಡೋರು ಎದ್ರ 1 ಕೋಟಿ 2 ಕೋಟಿ ಬಂದರೆ ಏನಾಗಿರ್ತದೆ ಗತಿ, ಎಡ ಹುಚ್ಚಾಗಿರ್ತಾರವ್ರು. ಸೊ ಹಾಗಾಗಿ ಪರಮಾತ್ಮ ಅದಕ್ಕೆ ನಿಧಾನವಾಗಿ ಕೊಡ್ತಾನೆ, ಯಾವುದು ಪೂರ್ತಿ ಕೊಡೋದಿಲ್ಲ, ಕೊಡ್ತಾ ಕೊಡ್ತಾನೆ. ಒಂದೊಂದ್ಸಲ ಒಂದು ಲೆವೆಲ್ ನಮ್ದು ಏನಾದರೂ ರೀಚ್ ಆಯಿತು ಅಂತ ತಿಳ್ಕೊರಿ, ಅವಾಗ ಹೇಳ್ತಾರೆ ನೋಡ್ರಿ, ಭಗವಾನ್ ಜಬ್ಬಿ ದೇತಾ ಚಪ್ಪಡ್ ಫಾಡ್ಕೆ ಅಂತ. ದೇವ್ರು ಯಾವತ್ತೂ ಕೊಡ್ತಾನೆ ನೋಡ್ರಿ, ಭಾಳಷ್ಟು ಕೊಡ್ತಾನಂತ. ಆ ಭಾಳಷ್ಟು ಕೊಡಬೇಕಂದ್ರೆ ನಾವು ಭಾಳಷ್ಟು ತೊಗೊಳಕ್ಕೆ ರೆಡಿ ಆಗಿರ್ಬೇಕು, ಅದು ಸಹನ ಶಕ್ತಿನೂ ಬೇಕು. ನಿಮ್ಗೆ ಹೇಳ್ತೀನಿ, ಇಲ್ಲರ ಅಹಂಕಾರ ಬರ್ತದೆ ವ್ಯಕ್ತಿಗೆ. ನಿಮ್ಗೆ ಹೇಳ್ತೀನಿ, ನೋಡ್ತಾ ನೋಡ್ತಾ ಒಂದು 6 ತಿಂಗಳದಾಗೆ ನಾನು ಭಾರಿ ಶಾಣೆ ಇದ್ದಂತ ನಮ್ಮ ಮೈಂಡಿಗೆ ಬಂತು ಅಂತ ತಿಳ್ಕೊರ್ ಸಹನ ಆಗೋದಿಲ್ಲ ವ್ಯಕ್ತಿಗೆ. ಆ ವ್ಯಕ್ತಿ ಬೆಳವಣಿಗೆ ಉಲ್ಟಾ ಕುಂಠಿತಾಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ಇಲ್ಲಿ ವಿನಯತೆ, ವಿದ್ಯೆಯ ಇನ್ನೊಂದು ಪರದ ಏನದ ನೋಡ್ರಿ, ಅದು ವಿನಯತೆ ಇದೆ. ನನಗೆ ಎಷ್ಟು ವಿದ್ಯೆದ ಇಂಪಾರ್ಟೆಂಟ್ ಇಲ್ಲ, ಆ ವಿದ್ಯೆಯನ್ನು ಪಡೆದ ಮೇಲೆ ನಾನು ಎಷ್ಟು ವಿನಯವಂತಳಾಗಿನಿ, ಇದು ಇಂಪಾರ್ಟೆಂಟ್. ಆದರೆ ಇವತ್ತು ನಮ್ಗೆ ಆಗ್ತಾ ಇರೋದೇನು, ಒಂದು IAS IPS ಎದುರು ಹೋಗಿ ನೀವು ಮಾತಾಡಿ ಸಾಮಾನ್ಯರಿಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ, ಅವ್ರದ್ದು ಏನು ಲೆವೆಲ್ ಇದ್ದಿರ್ತದೆ ನೋಡ್ರಿ, ಸ್ಟಡಿ ಮಾಡಿರುವಂಥ ಲೆವೆಲು, ಅವ್ರು ಯೋಚನೆ ಮಾಡೋದು ಹಠಿ ಇರ್ತದೆ ನೋಡ್ರಿ, ಅವ್ರು ಎದುರಿಗೆ ಮಾತಾಡೋಕೆ ಆಗೋದಿಲ್ಲ. ಹಾಗಾಗಿಯೂ ಸಮೇತ ಅವ್ರಿಗೊಂದು ಮನಸ್ಸಿನೊಳಗೆ ಇರ್ತದೆ, ಏನಾದರೂ ಕಾಮನ್ ಜನ ನಮಗೆ ಮಾತಾಡೋಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಅವ್ರಿಗೆ ಒಂದಿಷ್ಟು ಅಹಂಕಾರ ಬರೋದಕ್ಕೆ ಸ್ಟಾರ್ಟ್ ಆಗಿರ್ತದೆ. ಸೊ ಮತ್ತೊಂದು ನಿಮಗೆ ಹೇಳೋದು ಏನು ಅಂದ್ರೆ, ಮುಂದೆ ಬರ್ತದೆ ನೋಡ್ರಿ, ಈಗ 64 ರೀತಿಯ ಅಗ್ನಿಗಳವ ನಮ್ಮೊಳಗೆ, ಹೀಟದ ನಮ್ಮೊಳಗೆ. ಇದು ಭಾಳ ಸಲ ಹೇಳ್ತಿರ್ತೀನಿ, ಪ್ರತಿಯೊಂದು ನಿಮ್ಗೆ ಅನಿಸ್ಬೋದು ಅಗ್ನಿ ಅಲ್ಲದ ನಮ್ಮ ಶರೀರದೊಳಗೆ, ಅಗ್ನಿ ಇದೆ ನಮ್ಮ ಶರೀರದೊಳಗೆ. ನಿಮ್ಗೆ ಹೇಳ್ತೀನಿ, ಊಟ ಮಾಡ್ತೀವಿ ನೋಡ್ರಿ, ವಡಭಾಗ್ನಿ ಇದು ಅಗ್ನಿ, ಊಟ ಮಾಡಿದ ಮೇಲೆ ಅದನ್ನು ಕರಗಿಸೋದಕ್ಕೆ ದೊಡ್ಡ ಕರುಳು ಮತ್ತು ಸಣ್ಣ ಕರುಳು ಹಂತ ಹಂತವಾಗಿ ಪ್ರಯತ್ನ ಮಾಡ್ತಿರ್ತವೆ. ಅವು ಅದ್ರ ಜೊತೆಗೆ ಅಗ್ನಿ ಇರ್ತದೆ, ವಡಭಾಗ್ನಿ ಕೆಲಸ ಮಾಡ್ತಿರ್ತದೆ, ಸ್ವಾದಿಷ್ಟಾನ ಚಕ್ರ. ಈ 64 ರೀತಿಯ ಅಗ್ನಿಗಳು ಏನಾದರೂ ಚೂರು ಹೆಚ್ಚು ಕಡಿಮೆ ಆದರೆ ಮತ್ತೆ ರೋಗ ರುಜಿನಗಳು ಬರ್ತವೆ. ನೀವು ಜಸ್ಟ್ ನಿಮ್ಗೆ ಹೇಳ್ತೀನಿ, ಕಣ್ಣೊಳಗೆ ಸಮೇತ ಅಗ್ನಿ ಇದೆ, ನೀವು ಭಾಳ ಹತ್ತು ಬಿಟ್ರಿ ನೀವು ಕಣ್ಣೆಲ್ಲ ಬಗ್ ಬಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾವೆ, ಒಳಗೆ ಅಗ್ನಿ ತತ್ವ ಇದೆ. ಭಾಳ ಸರ್ದಿ ಬಂದು ನೆಗಡಿ ಬಂದದಂತ ತಿಳ್ಕೊರು ಮೂಗು ಬುಗ್ ಬುಗ್ ಮಾಡ್ಲಕ್ಕೆ ಶುರು ಮಾಡ್ತದೆ, ಯಾಕೆ ಒಳಗೆ ಅಗ್ನಿ ಇದೆ. ನಾಲಿಗೆ ಒಂದೊಂದ್ಸಲ ಬೆಂಕಿ ಬಿದ್ದಂಗೆ ಆಗಿರ್ತದೆ ನೋಡ್ರಿ, ಕೆಲವೊಂದ್ಸಲ ಗಂಟ್ಲಲ್ಲೋಗಿ ಏನೇನೋ ಬೆಂಕಿ ಬಿದ್ದಂಗೆ ಅನಿಸ್ತಿರ್ತದೆ. ತಲೆಯೊಳಗೆ ತಲೆ ನೋಯಿಸ್ಲಕ್ಕೆ ಸ್ಟಾರ್ಟ್ ಮಾಡ್ತು, ತಲೆಯೆಲ್ಲ ಬಿಸಿ 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 ಆಗಿರ್ತದೆ, ಯಾಕೆ ಒಳಗಿರುವಂಥ ಅಗ್ನಿ ತತ್ವ. ಇದೆಲ್ಲನೂ ವಿಜ್ಞಾನಮಯ ಕೋಶ ನೋಡ್ಕೊಳ್ತದೆ, ಸಪೋರ್ಟ್ ಮಾಡ್ತದೆ ಇದೆಲ್ಲದಕ್ಕೆ. ಹಾಗಾಗಿ ಎನರ್ಜಿ ಲೆವೆಲನ್ನು ಒಂದು ಹೆಚ್ಚಿಗೆ ನಾವು ತೊಗೊಳ್ಬೇಕು ಅಂದ್ರೆ ಸ್ವಲ್ಪ ಅಧ್ಯಾತ್ಮದ ನೋಡ್ರಿ ಅದು. ಮತ್ತು ಇನ್ನೊಂದು ಒಂದದ್ದು ನನ್ನ ಬಳಗ ಕೇಳೋದು, ಅಧ್ಯಾತ್ಮದೊಳಗೆ ಜ್ಞಾನ ಸಂಪಾದನೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿನಿ. ಬಹಳ ಮಾಹಿತಿಗಳು ತೆಗೆದುಕೊಂಡು ನಾನು ಸಾಧನೆ ಮಾಡ್ಲಿಕ್ಕೆ ಕೊಡ್ತೀನಿ ಅನ್ನೋದ್ರೆ ಮತ್ತಿಷ್ಟು ಗೊಂದಲ ಆಗ್ತದೆ. ಮಗುವಾಗಿ ಪ್ರಾರಂಭ ಮಾಡಬೇಕು, ಏನು ಕ್ವಶನ್ಸ್ ಇಲ್ದೇನೆ
ಪ್ರಶ್ನೆಗಳೇ ಇಲ್ಲದೇನೆ ಪ್ರಾರಂಭ ಮಾಡ್ತೀವಿ ನೋಡ್ರಿ, ಅದು ನಿಜವಾದ ಅಧ್ಯಾತ್ಮ. ನಾವು ಭಾಳ ಸಲ ಏನು ಮಾಡ್ತೀವಿ, ಗೊಂದಲ್ ಮಾಡಿ ಹೆಚ್ಚಿಗೆ ತಿಳ್ಕೊಬೇಕಂತೀವಿ, ಜಾಸ್ತಿ ತಿಳ್ಕೊಬೇಕು ಜಾಸ್ತಿ ತಿಳ್ಕೊಬೇಕು. ಎಲ್ಲ ತಿಳ್ಕೊಂಡು ಮಾಡ್ಲಿಕ್ಕೆ ಯಾವಾಗ ಕೂತಿರ್ತೀವಿ ನೋಡ್ರಿ, ಅವಾಗ ಟೈಮ್ ಸಿಗೋದಿಲ್ಲ. ಯಾಕಂದರೆ ಯಾವಾಗ ಟೈಮ್ ಸಿಕ್ತು ನೋಡ್ರಿ, ಅವಾಗ ಸಾಧನೆ ಮಾಡೋದಿಲ್ಲ, ತಿಳ್ಕೊಳ್ಳೋದ್ರ ಟೈಮ್ ತೆಗೆದುಬಿಡ್ತೀವಿ. ಸೊ ಹಾಗಾಗಿ ಇಲ್ಲಿ ಜ್ಞಾನ ಸಂಪಾದನೆ ಏನಿದೆ ನೋಡ್ರಿ, ಅದು ಅಧ್ಯಾತ್ಮದವಳು ಅಷ್ಟೊಂದು ಬೇಕಾಗೋದಿಲ್ಲ. ಎಷ್ಟು ಗೊತ್ತಿದೆ ನೋಡ್ರಿ, ಅದನ್ನು ಪ್ರಾಕ್ಟಿಕಲ್ ಒಳಗೆ ತೊಗೊಂಡು ಬರ್ಬೇಕು ನಾವು. ಪ್ರಾಕ್ಟಿಕಲ್ ಥೇರಿ ಜಾಸ್ತಿ ಮಾಡೋದು ಅಗತ್ಯ ಇಲ್ಲ. ನಿಮ್ಗೆ ಹೇಳ್ತೀನಿ, ಡಾಕ್ಟರ್ ಆಗಬೇಕು ಅಂದ್ರೆ ಈಗ ಅವ್ರು ನೀಟ್ನೊಳಗೆ ಅವ್ರು ಎಷ್ಟು 100% ರೀಚ್ ಆಗ್ಯಾರ ಅಂತ ತಿಳ್ಕೊ. ನೀಟ್ ಅಯ್ಯೋ ಬಾವಿ ಎಲ್ಲನೂ ರೀಚ್ ಆಗಿದೆಯಪ್ಪ ಬಾ ಅಂತೇಳಿ ಅವ್ನ ಕೈದೊಳಗೆಲ್ಲ ಚಾಕು ಶೂರಿ ಎಲ್ಲ ಕೊಟ್ಟು ಆಪ್ರೇಷನ್ ಮಾಡ್ಲಿಕ್ಕೆ ನಿಲ್ಲಿಸೋದಿಲ್ಲ, ಮಾಡೋದಿಲ್ಲ. ಫಸ್ಟ್ ಥಿಯರಿ ಹೇಳ್ತಾರೆ, ಅದ್ರ ನಂತರ ಜಾಸ್ತಿ ಪ್ರಾಕ್ಟಿಕಲ್ ನಡೀತದೆ ಅವ್ರದ್ದು. ಆ ನಂತರನೇ ಅವ್ರಿಗೆ ಅನುಭವ ಆಗಿರ್ತದೆ ಯಾವ ರೋಗಿ ಬಂದಾಗ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು, ಅವ್ರಿಗೆ ಯಾವ ಸಮಸ್ಯೆ ಇದ್ದಿರ್ತದೆ. ಆಮೇಲೆ ಸಾಕಷ್ಟು ಸಲ ಒಬ್ಬ ವೈದ್ಯರ್ ನೋಡ್ರಿ, ನೀವು ವೈದ್ಯರ್ ನಾವು ಯಾವ ಡಾಕ್ಟರ್ ಹತ್ರ ಹೆಚ್ಚಿಗೆ ಹೋಗಿರ್ತೀವಿ ಅಂದ್ರೆ ಅವ್ರು ಕೊಟ್ಟ ಮೇಲೆ ಕಡಿಮೆ ಆಗಿರ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಮಗೆ ಮನಸ್ಸು ಬಿಚ್ಚು ಅವ್ರು ಮಾತಾಡ್ಬೇಕು, ಇದು ಕೇಳ್ತಿರ್ತದೆ ಮನಸ್ಸು. ಹಾಗಾಗಿ ನಮ್ಮ ಎದುರಿರುವಂಥ ಪ್ರತಿಯೊಂದನ್ನ ಸಮೇತ ಎಲ್ಲೋ ಒಂದು ಕಡೆ ಆಕರ್ಷಣಾ ಸಿದ್ಧಾಂತ, ಲಾ ಆಫ್ ಅಟ್ರಾಕ್ಷನ್ ಅಂತೇಳಿ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಮಗೆ ಯಾವುದು ಬೇಕು ನೋಡ್ರಿ ಅದೇ ನಮಗೆ ಸಿಗ್ತಾ ಇರ್ತದೆ. ಆದ್ರೂ ಬಹಳ ಸಲ ನಾವು ಗೊಂದಲದೊಳಗೆ ಬೇಕಾಗಿಂದ ಬಿಟ್ಟಾಕ್ತೀವಿ, ಬೇಡಾಗಿಂದ ಏನು ಮಾಡ್ತೀವಿ ಸ್ವೀಕಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಹೇಳ್ತೀನಿ, ಶರೀರ ಅನ್ನುವಂಥದ್ದು ಬಹಳ ಅದ್ಭುತವಾದಂಥ ಯಂತ್ರ, ಬಹಳ ದೊಡ್ಡ ಯಂತ್ರ. ಅದಕ್ಕೆ ಹೇಳ್ತೀನಿ ನಿಮಗೆ, ಬಹಳ ಸಲ ನಿಮ್ಗೆ ಹೇಳ್ತೀನಿ, ದವಾ ಅವ್ರ ದುವಾ ಇವೆರಡೂ ಸಮೇತ ನಮ್ಮ ಬದುಕಿನಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತಾವೆ. ನಿಮ್ಗೆ ಹೇಳ್ತೀನಿ, ಯಾವುದು ಮೆಡಿಷನ್ಲಿಂದ ಕೆಲಸ ಆಗೋದಿಲ್ಲ ನೋಡ್ರಿ, ಇವತ್ತು ಬೇಕಾದ್ರೂ ಬರ್ಕೋರಿ, ಅದು ಮೆಡಿಟೇಷನ್ಲಿಂದ ಆಗಿರ್ತದೆ. ಅಂದ್ರೆ ಎಲ್ಲಿ ವಿಜ್ಞಾನ ನಿಂತು ಬಿಡ್ತದ, ಎಲ್ಲಿ ನಮ್ದು ಎಲ್ಲ ಜ್ಞಾನನು ನಿಂತು ಬಿಡ್ತದೆ ನೋಡ್ರಿ, ಅಲ್ಲಿ ಇನ್ನೂ ಒಂದು ಶಕ್ತಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಆ ಶಕ್ತಿಯ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಆ ಶಕ್ತಿ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಬರೀ ಡೌಟ್ ಮಾಡ್ಲತ್ತೀವಿ ಅಂತ ತಿಳ್ಕೊರೆ ಶಕ್ತಿ ಕೆಲಸ ಮಾಡೋದಿಲ್ಲ. ಶಕ್ತಿನ ನೋಡ್ರಿ, ನೀ ಯಾವುದೇ ನೋಡ್ರಿ, ನಾವು ಯಾರು ಮನೆಗೆ ಹೋಗ್ತೀವಿ, ನಮ್ಗೆ ಯಾರು ವಿಶ್ವಾಸ ಮಾಡ್ಯಾರ, ಯಾರು ನಮ್ಗೆ ಕಾಳಜಿ ಮಾಡ್ತಾರೋ ಅವ್ರ ಮನೆಗೆ ನಾವು ಹೋಗಿರ್ತೀವಿ. ಅದೇ ರೀತಿ ಶಕ್ತಿನೂ ಸಮೇತ ಯಾರ ಹತ್ರ ಎಂಟ್ರಿ ಆಗಿರ್ತದಂದ್ರೆ ಸ್ವೀಕಾರ ಮಾಡೋರ ಹತ್ರನೇ ಶಕ್ತಿ ಬರ್ತದೆ. ಸ್ವೀಕಾರ ಮಾಡ್ಲಾರ್ದೇನೆ ಬರೀ ಪ್ರಶ್ನೆಗಳು ಮಾಡೋರ ಹತ್ರ ಯಾವ ಶಕ್ತಿನೂ ಹೋಗೋದಿಲ್ಲ. ಅವು ಇಡೀ ಜೀವನ ಹೋಗಿರ್ತಾವೆ ಪ್ರಶ್ನೆಯಲ್ಲಿಂದ, ಹೊರಗೆ ಬರಲ್ಲ ಒಂದು ತಿಳಲ್ಲ, ಮತ್ತು ತಾನು ಸುಮ್ಮಿರಲ್ಲ ಇನ್ನೊಬ್ರಿಗೂ ಸುಮ್ಮ ಕೂಡ್ಲಕ್ಕೆ ಕೊಡೋದಿಲ್ಲ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರಲಿಂದ ಜಗತ್ತು ನಡೆದದ ಅಂತ ಹೇಳಿ ತಿಳ್ಕೊಂಡು ನಾವು ಮತ್ತೆ ನಮ್ಮ ಕಾರ್ಯವನ್ನು ನಾವು ಸಂಪೂರ್ಣ ಮಾಡಬೇಕು. ಸೊ ಹಾಗೆ ನಮ್ಮ ಪಂಚತಂತ್ರಗಳು ಅಥವಾ ಪಂಚೇಂದ್ರಿಯಗಳಂತೇಳಿ ಅಂತೀವಿ ನೋಡ್ರಿ, ಪಂಚಮಹಾಭೂತಗಳು ಇವೆಲ್ಲವೂ ಸಮೇತ ಅಂಗೈಯೊಳಗವ, ಎಷ್ಟು ದೊಡ್ಡ ಅದ್ಭುತ ಇದೆ ಹೇಳ್ರಿ. ಹಾಗೆ ನಮ್ಮ ಮತ್ತೊಂದು ಕೋಶ ಬರ್ತದೆ, ಅದು ಯಾವುದು ಅಂದ್ರೆ ಆನಂದಮಯ ಕೋಶ. ಈ ಆನಂದಮಯ ಕೋಶ ಅಂದಾಗ ಅದು ಆತ್ಮಿಕ ಸಂವಾದ, ಇದು ಇದರ ಆಚೆಗೆ ಏನೂ ಇಲ್ಲ, ಶೂನ್ಯ ಅಂತೇಳಿ ಬರ್ತದೆ ನಮ್ಮ ವಚನಗಳಲ್ಲಿ. ಆ ವಚನಗಳಲ್ಲಿ ಬೊಂತಾದೇವಿಯ ವಚನಗಳು ಶೂನ್ಯಕ್ಕೆ ಸಂಬಂಧಪಟ್ಟ ವಚನಗಳಿವೆ. ಆ ಶೂನ್ಯ ಲೆವೆಲನ್ನು ರೀಚ್ ಆಗೋದು. ಈಗಲೂ ಬಹಳ ಸಲ ನಾವು ಧ್ಯಾನದ ನಂತರ ಸ್ವಲ್ಪ ತಲೆ ಮೇಲ್ ಮಾಡಿರಿ, ಶೂನ್ಯವನ್ನು ನೋಡ್ರಿ ಅಂದಾಗ ಅಲ್ಲಿ ಬಹಳಷ್ಟು ಜನರಿಗೆ ಬಹಳಷ್ಟು ರೀತಿಯ ಅನುಭವ ಆಗಿರ್ತದೆ, ಅದು ಆನಂದಮಯ ಕೋಶ. ಸೊ ಇದೆಲ್ಲವನ್ನು ಮಾಡ್ತಾ 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 ಹೋದಾಗೆ ಒಂದು ಲೆವೆಲಿಗೆ ಬರ್ತೀವಿ ನಾವು, ಡೈರೆಕ್ಟ್ ಹೋಗಿ ಆನಂದಮಯಕ್ಕೆ ಓದೀವಿ ಅಂತ ತಿಳ್ಕೊರಿ, ಹಂಗೂ ಆಗೋದಿಲ್ಲ. ಭಾಳ ಸಲ ಹೇಳ್ತೀನಿ ನಿಮಗೆ, ಹಿಂದಕ್ಕೆಲ್ಲ ಕೇಳಿರಬೇಕು, ಏನೂ ಮಾಡ್ಲಿಕ್ಕೆ ಹೋಗಿ ಹುಚ್ಚಾಗಿ ಓಡಾಡಿದವರು ಇದ್ದಾರೆ. ನಿಮ್ಗೆ ಹೇಳ್ತೀನಿ, ಯಾರೋ ಭಾನಮತಿ ಮಾಡ್ತಾರಂತ, ಇವ್ರು ಭಾನಮತಿ ಕಲೀಲಕ್ಕೆ ಹೋಗಿ ಹುಚ್ಚ ಆದವ್ರು ಇದ್ದಾರೆ. ನಮ್ಮ ದೊಡ್ಡಮ್ಮನ ಊರಾಗ ಒಬ್ಬರು ಇದ್ದನು, ನಾನು ಕೇಳಿದೆ ಏನಾಯ್ತು, ನಾವು ಸಣ್ಣವರಿದ್ದೇವು, ಆ ಭಾನಮತಿ ಕಲೀಲಕ್ಕೆ ಹೋಗಿ ಹುಚ್ಚಾಗೇನಂತ ಆ ಸ್ಮಶಾನದೊಳಗೆ ಒಯ್ದು ಧೈರ್ಯ ಇಲ್ಲದೇನೆ ಒಯ್ದು ಸ್ಮಶಾನದಲ್ಲಿ ಕೂಡಿಸು ಮತ್ತು ಹುಚ್ಚಾಗಲ್ದ್ರೆ ಅದಕ್ಕೆ ಇರ್ತದೆ ಹೇಳಿ. ಅದಕ್ಕೆ ಅಂಥ ಶಕ್ತಿ ನಂಬಲ್ಲಿ ಅದ ಇಲ್ಲ, ಅದು ನೋಡ್ಬೇಕು. ನೆಗೆಟಿವ್ ಮಾಡೋದ್ರದ್ದು ಶಕ್ತಿ ಹೆಚ್ಚಿಗೆ ಬೇಕು ನಿಮ್ಗೆ ಹೇಳ್ತೀನಿ. ಪಾಸಿಟಿವ್ ಮಾಡೋರ್ಕಿಂತ ನೆಗೆಟಿವ್ ಇದ್ದವ್ರ ಬಳಿ ಹೆಚ್ಚಿಗೆ ಜಾಸ್ತಿ ಶಕ್ತಿ ಬೇಕು, ಯಾಕಂದ್ರೆ ಫೈಟ್ ಹೆಚ್ಚಿಗೆ ಬೇಕು ಅವ್ರಿಗೆ. ನೆಗೆಟಿವ್ ಜೊತೆಗೂ ಅವರಿಗೂ ಸಂಕಷ್ಟದ ಇಲ್ಲ ಅಂತಿಲ್ಲ, ಆದರೂ ಅವರು ಬಿಡೋದಿಲ್ಲ. ಅದು ನಾನು ನೀವು ಮೊನ್ನೆ ಹೇಳ್ದೆ ನೋಡ್ರಿ, ತೇಳು ಹೆಂಡತಿಗೆ ತೇಳು ಕಸ್ತಂತ, ಆ ವ್ಯಕ್ತಿಗೆ ಪಾಪ ಏನು ಅಂದ್ರೆ ಅದು ಏರ್ಸೋದು ಗೊತ್ತಿತ್ತಂಥದ್ದು ಅವನಿಗೆ ಮಾತ್ರ ಬರ್ತಿತ್ತು. ಆದ್ರೆ ಅವ ಯಾವ ಲೆವೆಲ್ದೊಳಗೆ ಕಲ್ತೀನಂದ್ರೆ ತೇಳು ಯಾರಿಗೆ ಕಚ್ಚದಂತ ಗೊತ್ತಾಯ್ತು, ಅವ್ನ ಬಾಯಿಗೆ ಆಟೋಮೆಟಿಕ್ ಅದು ಉಲ್ಟಾ ಬರ್ತಿತ್ತಂತ ಮಂತ್ರ. ಹೆಂಡ್ತಿನೇ ಬಬ್ಬಿ ಹೊಡಿಲತ್ತಳು ಅಂತ ಏನು ಅಂದ್ರೆ ತೇಳು ಕಚ್ಚ ನನಗೆ ತ್ರಾಸಾಗ್ಲತ್ತದಂತ. ಅವಾಗ ಹೆಂಡ್ತಿಗೆ ನೆನಪು ಬಂತಂತ, ನನಗೆ ಯಾಕೆ ಹೆಚ್ಚಿಗೆ ತ್ರಾಸಾಗ್ಲತ್ತದಂದ್ರೆ ನನ್ನ ಗಂಡೆ ಇಲ್ಲಿ ಏನು ಮಾಡತ್ತಾನಂದ್ರೆ ತೇಳಿನ ಮಂತ್ರ ಜಾಸ್ತಿ ಮಾಡತ್ತಾನ. ಅವನಿಗೂ ಮಜ್ಬೂರಿ, ಒಂದ್ಸಲ ಗೊತ್ತಾಯ್ತು ಅಂದ್ರೆ ಅವ್ರಿಗೆ ಆಟೋಮೆಟಿಕ್ ಬರ್ತದೆ ರೂಢಿ ದೋಷ. ಹಾಗಾಗಿ ನಾವೇನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ, ತಪ್ಪು ತಪ್ಪು ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಅಂದರೆ 100% ಅದು ವಾಪಸ್ ಬಂದೇ ಬರ್ತದೆ ನಮ್ಮ ಕಡೆ. ಅದಕ್ಕೆ ಹೇಳ್ತೀನಿ, ಪಾಸಿಟಿವ್ ಇದ್ದವ್ರು ಪಾಸಿಟಿವ್ ಇರಿ. ಯಾಕಿರಿ ಅಂದ್ರೆ ನೆಗೆಟಿವ್ ಥಾಟ್ಸ್ಗಳು ನಮ್ಮ ಕಡೆ ಬಂದುವಿ ಅಂತ ತಿಳ್ಕೊರಿ, ನಾನು ಅದನ್ನು ಸ್ವೀಕಾರ ಮಾಡಿಲ್ಲ ಅಂದ್ರೆ ವಾಪಸ್ ಟರ್ನ್ ಆಗಿ ಅವ್ರಿಗೆ ಎಷ್ಟು ದೊಡ್ಡ ಥಪ್ಪಡ್ ಕೊಡ್ತದೆ ಅಂದ್ರೆ ಲೆಕ್ಕ ಇಲ್ಲ. ಅವ್ರ ಜೀವನದಾಗ ಯಾವತ್ತೂ ಹೇಳೋದೇ ಇಲ್ಲ, ಅಂಥದ್ದೊಂದು ಸ್ಥಿತಿಗೆ ಅವ್ರು ಬಂದಿರ್ತಾರೆ. ಹಾಗಾಗಿ ಸಕಾರಾತ್ಮಕ ಆಗಿರೋದು ಅವ್ರ ಸಲುವಾಗಿಲ್ಲ, ನಮ್ಮ ಸಲುವಾಗಿ. ಸೊ ಹಾಗಾಗಿ ಆನಂದಮಯ ಕೋಶದೊಳಗೆ ಸಕಾರಾತ್ಮಕತೆ ಅನ್ನುವಂಥದ್ದು ಯಾರ ಹತ್ರ ಇದ್ದಿರ್ತದೆ ನೋಡ್ರಿ, ಪಾಸಿಟಿವಿಟಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ.
ನಾವು ಭಾಳ ಸಲ ಏನು ಮಾಡ್ತೀವಿ, ಒಂದು 4 ದಿನ ಚಂದ 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 ಯೋಚನೆ ಮಾಡ್ತೀವಿ, ಆಮೇಲೆ 5 ದಿನಕ್ಕೆ ಅದು ಏನಾಗಿರ್ತದೋ ಗೊತ್ತಿಲ್ಲ, ಮತ್ತೆ ಆಟೋಮೆಟಿಕ್ ನೆಗೆಟಿವ್ ಸೈಡಿಗೆ ಬರ್ತೀವಿ. ಅದು ಯಾವತ್ತೂ ಬರಬಾರ್ದು. ಯಾವಾಗ ಯಾವಾಗ ನೆಗೆಟಿವ್ ಸೈಡ್ ಮೈಂಡ್ ಹೋಗ್ತದೆ ನೋಡ್ರಿ, ಅವಾಗ ಅವಾಗ ಅದನ್ನು ವಾಪಸ್ ತರಬೇಕು. ಅದಕ್ಕೆ ಯಾವ ವ್ಯಕ್ತಿ ತನ್ನ ಸಲುವಾಗಿ ಸಮಯ ಹೆಚ್ಚಿ ಕೊಡ್ತಾನೆ ನೋಡ್ರಿ, ಅವನಿಗೆ ಇನ್ನೊಬ್ಬರಿಗೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ ನೋಡ್ರಿ, ನಮಗೆ ನಿಂದ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನಮ್ಗೆ ಗೊತ್ತದ ಭಾಳ ಜನ ನಮ್ಮ ಬಗ್ಗೆ ನಿಂದ ಮಾಡ್ತಾರ, ಅವ್ರ ಬಗ್ಗೆ ನಿಂದ ಮಾಡೋದು ನಮ್ಗೆ ಟೈಮ್ ಇಲ್ಲ. ಭಾಳ ಜನ ನಮ್ಗೆ ಬೈತಾರಂತ ಗೊತ್ತದ, ಹಂಗಂತ ಅವ್ರಿಗೆ ಬೈಯೋದಕ್ಕೆ ನಮ್ಗೆ ಎಲ್ಲಿ ಟೈಮ್ ಅದ ಹೇಳ್ರಿ. ಅಷ್ಟು ಟೈಮ್ ಇರ್ತಿತ್ತಂದ್ರೆ ನಾವು ಇನ್ನೂ ಏನನ್ನೋ ಮಾಡ್ಬೋದಿತ್ತು. ಹಾಗಾಗಿ ಹೇಳ್ತೀನಿ, ಸದಾಕಾಲ ಸಕಾರಾತ್ಮಕವಾಗಿರುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ಅಂದ್ಕೊಂಡು, ಈ ಆನಂದಮಯ ಕೋಶದ ಆತ್ಮ ಸಂಬಂಧಿ ಒಂದು ವ್ಯವಸ್ಥೆ ಅವಸ್ಥೆ ಇದೆ ನೋಡ್ರಿ, ಆ ಅವಸ್ಥೆಯನ್ನು ಹೋಗಿ ತಲುಪೋದದ ನೋಡ್ರಿ, ಅದು ನಿಜವಾದ ಮೋಕ್ಷ. ಮೋಕ್ಷ ಅಂದ್ರೆ ಶರೀರ ಬಿಟ್ಟು ಹೋಗೆಲ್ಲೋ ಇರೋದಲ್ಲ, ಆ ಆನಂದಮಯ ಕ್ಷೇತ್ರಕ್ಕೆ ಹೋಗಿರ್ತೀವಿ ನೋಡ್ರಿ, ಅದು ನಿಜವಾದ ಮೋಕ್ಷ. ಅಲ್ಲಿಂದ ಮನುಷ್ಯಗೆ ಏನು ಆಶೆ ಆಕಾಂಕ್ಷೆಗಳು ಇರೋದಿಲ್ಲ. ಇದ್ರೂ ಇದ್ದು ಇಲ್ದಂಗೆ ಅದು ಮಾಡಿ ಮಾಡದಂತೆ ಬಸವಣ್ಣವ್ರು ನೋಡ್ರಿ, ಬದುಕು ಅವರು ಪ್ರಧಾನಿಯಾಗಿದ್ದರು ಆದರೂ ಇದ್ದೂ ಇಲ್ಲದಂತೆ, ಎಲ್ಲಾನು ಮಾಡಿದ್ರು ಇದ್ದೂ ಇಲ್ಲದಂತೆ ಮಾಡಿದ್ರು. ಅದಕ್ಕೆ ಇವತ್ತಿಗೂ ಸಮೇತ ಪ್ರಸ್ತುತ ಶರಣರು ಸಂತರು ಮಹಾತ್ಮರು ಅವ್ರು ಬದುಕಿರುವಂತಹ ಕಾಲಘಟ್ಟದಲ್ಲೇ ಸಾವಿರಾರು ವರ್ಷಗಳ ಮುಂದೆ ಬದುಕಿದವರು ಅವರು. ನಿಮ್ಗೆ ಹೇಳ್ತೀನಿ, ಸಾವಿರಾರು ವರ್ಷಗಳ ನಿಮಗೆ ಇವು ಯಂತ್ರ ತಂತ್ರ ಇವತ್ತೆಲ್ಲ ಮಷಿನರಿ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ ನೋಡ್ರಿ, ಅಕ್ಕಮಹಾದೇವಿ ವಚನದೊಳಗೆ ಮಷಿನರಿ ಬಗ್ಗೆದ ವಚನ ಇದೆ. ಅವತ್ತಂತೂ ಏನು ಮಷಿನರಿಗಳೇ ಇರಲಿಲ್ಲ, 800-900 ವರ್ಷಗಳ ಹಿಂದೆ ಏನು ಮಷಿನರಿ ಇರಲಿಲ್ಲ, ಆದ್ರೂ ಮಷಿನ್ಗಳ ಬಗ್ಗೆ ಯಂತ್ರಗಳ ಬಗ್ಗೆ ಮಾತು ಬರ್ತದೆ ಅಕ್ಕಮಹಾದೇವಿ ವಚನದೊಳಗೆ ನೋಡ್ರಿ. ಅಂದ್ರೆ ಅವ್ರು ಎಷ್ಟು ದೂರವಾದ ಯೋಚನೆ ಇತ್ತು ಅವ್ರ ಹತ್ರ, ಎಷ್ಟೊಂದು ಸುದೀರ್ಘ ಯೋಚನೆ ಇತ್ತು, ಯೋಚನೆ ಮಾಡ್ರಿ. ಹಾಗಾಗಿ ಅದೆಲ್ಲ ಹೆಂಗೆ ಸಾಧ್ಯ ಆಯಿತು, ಅವರ ಕೋಶಗಳು ಅಷ್ಟೊಂದು ಸ್ಟ್ರಾಂಗ್ ಇದ್ದವು. ಅವರ ಆನಂದಮಯ ಕೋಶ ಆಗಿರ್ಬೋದು, ಪ್ರತಿಯೊಂದು ಕೋಶ ಆ ವೈಬ್ರೇಷನ್ ಫ್ರೀಕ್ವೆನ್ಸಿ ಇತ್ತು ನೋಡ್ರಿ, ನಮ್ಗಿಂತನೂ 1000 ಪಟ್ಟು ಜಾಸ್ತಿ ಇತ್ತು ಅವ್ರ ಹತ್ರ. ಹಾಗಾಗಿ ಕಾಲಜ್ಞಾನ ಅನ್ನುವಂಥದ್ದು ವಚನಗಳು ಬರ್ತಾವೆ. ಆ ಕಾಲಜ್ಞಾನದಲ್ಲಿ ಶ್ರೀ ಗುರು ಶಿಷ್ಯಂಗೆ ಹೊಡೆದು ಬುದ್ಧಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ ಅಂತ ಹೇಳ್ತಾ ಹೇಳ್ತಾ ಕಲಿಯುಗದಲ್ಲಿ ಇವತ್ತೇನು ಪರಿಸ್ಥಿತಿ ಬಂದದ ನೋಡ್ರಿ, ವಂದಿಸಿ ಬುದ್ಧಿ ಕಲಿಸೋದು ಬಂದು. ನಿಜವಾಗ್ಲೂ ನಾವು ಮನೆ ಮನೆಗೆ ಡ್ರಾಪ್ಔಟ್ ಮಕ್ಕಳು ಇರ್ತಾವೆ ನೋಡ್ರಿ, ಹೋಗಿ ಕೈ ಜೋಡಿಸಿ ಹಾಕೋರೆ ಕಳಿಸ್ರಿ, ಹಂಗೆ ಮಾಡಬೇಡ್ರಿ ಅಂತೇಳಿ. ಅಣ್ಣವ್ರೆ ಅವು ಮನುಷ್ಯ ಕುಡ್ದಿರ್ತಾನೆ, ಕುಡ್ದು ಟೈಟ್ ಇರ್ತಾನೆ, ಅವನಿಗೆ ಅಣ್ಣ ಅಪ್ಪ ಏನೂ ಹೇಳಿ ಆ ಮಗುವಿಗೆ ಕರ್ಕೊಂಡು ಬನ್ನಿ ಇಲ್ಲಿಂದ ಬರ್ತೀವಿ ನಾವು ಅಂಥ ಪರಿಸ್ಥಿತಿ ಬಂದದ್ದು. ಒಂದು ಟೈಮಿಗೆ ಗುರುಕುಲದೊಳಗೆ ಒಯ್ದು ಮಕ್ಕಳಿಗೆ ಇಟ್ಟು ಅದು ಭಾರಿ ದೊಡ್ಡ ಡಿಮ್ಯಾಂಡ್ ಇತ್ತು ಆ ಗುರುಗಳೇ. ಇವತ್ತು ನಮ್ದು ಯಾಕಾಗ್ಯದ, ಲೆವೆಲ್ ಚೇಂಜ್ ಆಗ್ಯದ, ಫ್ರೀಕ್ವೆನ್ಸಿ ಲೆವೆಲ್ ಚೇಂಜ್ ಮಾಡ್ಕೊಂಡು ಬಿಟ್ಟೀವಿ ನಾವು. ನಮ್ಮ ಲೆವೆಲಲ್ಲಿ ಬದಲಾವಣೆ ಆಗಿದ್ದ ಕಾರಣಕ್ಕಾಗಿ ನಮ್ಮ ಸ್ಥಾನಮಾನಗಳು ಸಮೇತ ನಮ್ಮ ಅರ್ಹತೆಯನ್ನು ಎಲ್ಲೋ ಒಂದು ಕಡೆ ಕೊರತೆ ಉಂಟು ಮಾಡ್ತಾ ಇವೆ. ಹಾಗಾಗಿ ಬನ್ನಿ ಬದಲಾಗೋಣ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ನಾನು ನನ್ನ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಸುನೀತಾ ಅಕ್ಕೋರಿಗೂ ಚಿದಾನಂದ ಚಿಂಚ್ಕಂಡಿ ಅಣ್ಣವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ರಾಜ್ ರೆಡ್ಡಿ ಅಣ್ಣನೂ ಬಂದರ, ಬಸವರಾಜ್ ಪಾಟೀಲ್ ಅಣ್ಣ, ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೆ ಅನಂತ ಧನ್ಯವಾದ, ನಮಸ್ಕಾರ. ಶರಣು ಶರಣಾರ್ಥಿ ನಾಳೆ ಸಿಗೋಣ. ಹಾಗೆ ನಮ್ಮ ರೇವಣ ಸಿದ್ದಪ್ಪ ಕೋಳ್ಕಾರ ಅಣ್ಣನೂ ಸಮೇತ ಬಂದರ, ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿ ಡೈಲಿ ಬರ್ಲತ್ತಾರ ಅಣ್ಣ, ಭಾರಿ ಖುಷಿ ಆಯ್ತು ನನಗೆ. ನಿಮ್ಗೆ ಹೇಳ್ತೀನಿ, ಅವ್ರು ನಂಗೆ ಭಾಳ ಸಲ ಅನಿಸ್ತಿತ್ತು ಅವ್ರದೊಂದು ಋಣ ಇದೆ ನನ್ನ ಮೇಲೆ. ಏನು ಋಣ ಅಂದ್ರೆ, ನಾನು ಮಾಡಿರುವಂಥ ಪ್ರತಿಯೊಂದು ಉಪನ್ಯಾಸಗಳನ್ನು ಅವ್ರು ಹಂತ ಹಂತವಾಗಿ ಲೀಸ್ಟ್ ರೆಡಿ ಮಾಡಿ ಮಾಡಿದ್ದೊಂದು ಸೇವೆ, ಭಾಳ ದೊಡ್ಡ ಸೇವೆ. ಅದ್ರದ್ದು ಯಾವತ್ತಾದರೂ ತೀರಿಸೋದು ಬರ್ತದ ಇಲ್ಲ ಶಿವ ಅಂತೇಳಿ ಅಂತಿದ್ದಾನೆ. ಅಷ್ಟೊಂದು ಋಣ ಇದೆ ನನ್ನ ಮೇಲೆ. ಆದರೆ ಇವತ್ತು ಅವ್ರು ಬಂದು ಜಾಯ್ನ್ ಆಗ್ಲತ್ತಾರ ನೋಡ್ರಿ, ನಂಗೆ ಒಂದು ಒಳಗೆ ಎಲ್ಲೋ ಒಂದು ಕಡೆ ಖುಷಿ. ಓ ಎಲ್ಲೋ ಒಂದು ಕಡೆ ತೀರಿಸುವಂಥ ಪ್ರಸಂಗ ಬಂತು ಪರಮೇಶ್ವರ ತಂದು ಅಂತ. ಹಾಗೆ ನಮ್ಮ ಅನ್ನಪೂರ್ಣ ರುದ್ರಗೌಡರ ಅಮ್ಮನೂ ಬಂದರೆ, ಅಮ್ಮ ತಮಗೂ ಕೂಡ ಶರಣು ಶರಣಾರ್ಥಿ, ದಾನಮ್ಮ ಮೇಡಮರಿಗೂ ಶರಣು ಶರಣಾರ್ಥಿ, ಪ್ರತಿಯೊಬ್ಬರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಧನ್ಯವಾದ, ನಮಸ್ಕಾರ. ಶರಣು ಶರಣಾರ್ಥಿ.